ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಎಲ್ಲ ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡುವ ಎಂಎಸ್ಪಿಸಿಗೆ ಎಫ್ಸಿಐನಿಂದ ಹಲವು ಬಾರಿ ಕಳಪೆ ಗುಣಮಟ್ಟದ ಆಹಾರ ಸರಬರಾಜು. ಅಕ್ಕಿಯಲ್ಲಿ ಇಲಿ ಪಿಚ್ಚಿಕೆಯನ್ನು ಆರಿಸುತ್ತಿರುವ ಎಂಎಸ್ಪಿಸಿ ಸಿಬ್ಬಂದಿ. ಎಫ್ಸಿಐನಿಂದಲೇ ಹಲವು ಬಾರಿ ಕಳಪೆ ಅಕ್ಕಿ ಸರಬರಾಜು. ಎಂಎಸ್ಪಿಸಿ ಕಟ್ಟಡದ ಸುತ್ತಲೂ ಕಾಂಗ್ರೆಸ್ ಗಿಡ, ಕಸ ಹಾಗೂ ಕೋಳಿ ಫಾರಂ ನೊಣ. ಎಂಎಸ್ಪಿಸಿಯಿಂದ ನೇರವಾಗಿ ಖರೀದಿಸುವ ದಿನಸಿಗಳು ಮಾತ್ರ ಗುಣಮಟ್ಟದ್ದಾಗಿವೆ. ಇಡೀ ಶಿರಾ ತಾಲೂಕಿನಲ್ಲಿರುವ ಎಲ್ಲ ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡುವ ಎಂಎಸ್ಪಿಸಿಯಲ್ಲಿ ಇಲಿ ಪಿಚ್ಚಿಕೆಯಿಂದ ಕೂಡಿದ ಅಕ್ಕಿಯನ್ನು ಸಿಬ್ಬಂದಿ ಆರಿಸುತ್ತಿದ್ದಾರೆಂಬ ದೂರು ಸಾರ್ವಜನಿಕರಿಂದ ಕೇಳಿಬಂದ ಹಿನ್ನೆಲೆಯಲ್ಲಿ ಶಿರಾನಗರದ ಚಂಗವರ ರಸ್ತೆಯಲ್ಲಿರುವ ಎಂಎಸ್ಪಿಸಿಗೆ ಶ್ರೀ ಟಿವಿ ತಂಡ ಭೇಟಿ ನೀಡಿದಾಗ ಟಾರ್ಪಲ್ ಮೇಲೆ ಇಲಿ ಪಿಚ್ಚಿಕೆಯಿಂದ ಅಕ್ಕಿಯನ್ನು ಸಿಬ್ಬಂದಿ ಆರಿಸುತ್ತಿರುವ ದೃಶ್ಯ ಕಂಡುಬಂದಿತ್ತು. ಈ ಬಗ್ಗೆ ಮೇಲ್ವಿಚಾರಕೆಯನ್ನು ವಿಚಾರಿಸಿದಾಗ ಅಕ್ಕಿ ಮತ್ತು ಗೋಧಿಯನ್ನು ಎಫ್ಸಿಐನಿಂದ ನೀಡುತ್ತಿದ್ದಾರೆ. ಕೆಲವೊಮ್ಮೆ ಎಫ್ಸಿಐನಿಂದ ಬರುವ ಅಕ್ಕಿ ಚೀಲದಲ್ಲಿ ಇಲಿಗಳು ಇದ್ದು ಕಡಿಮೆ ಗುಣಮಟ್ಟದ ಅಕ್ಕಿ ಬಂದರೂ ಸಹ ನಾವು ಅದನ್ನು ವಾಪಸ್ ನೀಡುವ ಹಾಗಿಲ್ಲ ಎಂದು ಅಳಲನ್ನು ತೋಡಿಕೊಂಡರು. ಇದಲ್ಲದೆ ಈಗಿರುವ ಗೋಡೌನ್ನಲ್ಲಿ ಹೆಗ್ಗಣಗಳ ಕಾಟ ಜಾಸ್ತಿ ಇರುತ್ತದೆ, ಇದಕ್ಕೆ ಏನು ಪರಿಹಾರ ಎಂಬುದು ತೋಚುತ್ತಿಲ್ಲ ಎಂದು ತಿಳಿಸಿರುತ್ತಾರೆ. ನಾವು ಎಂಎಸ್ಪಿಸಿಗೆ ನೇರವಾಗಿ ಖರೀದಿಸುವ ದಿನಸಿಗಳನ್ನು ಪರಿಶೀಲಿಸಿದಾಗ ಅವು ಉತ್ತಮ ಗುಣಮಟ್ಟದಲ್ಲಿ ಇರುವುದು ಕಂಡುಬಂದಿರುತ್ತದೆ. ಇಲಿ ಪಿಚ್ಚಿಕೆಯಿಂದ ಕೂಡಿದ ಅಕ್ಕಿಯನ್ನು ಆರಿಸಿ ಮಕ್ಕಳಿಗೆ ಸರಬರಾಜು ಮಾಡುವುದಿಲ್ಲವೆಂದು ತಿಳಿಸಿದರು. ಈ ಕೂಡಲೇ ಶಿರಾ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬೆಳೆಯುವ ಮಕ್ಕಳಿಗೆ ಎಫ್ಸಿಐನಿಂದ ನೀಡುವ ಅಕ್ಕಿ ಗೋಧಿ ಗುಣಮಟ್ಟ ಹೇಗಿರಬೇಕು ಹಾಗೂ ಒಂದು ವೇಳೆ ಕಳಪೆ ಗುಣಮಟ್ಟದ ಅಕ್ಕಿ ಸರಬರಾಜಾದರೆ ಅದನ್ನು ವಾಪಸ್ ಕಳಿಸುವ ಅಧಿಕಾರ ಎಂಎಸ್ಪಿಸಿಗೆ ನೀಡಿದರೆ ಮಾತ್ರ ಉತ್ತಮ ಗುಣಮಟ್ಟದ ಆಹಾರವನ್ನು ಮಕ್ಕಳಿಗೆ ನೀಡಬಹುದು. ಈಗ ನಮ್ದು ಅಕ್ಕಿ ನೋಡಿದ್ವಲ್ಲ, ಈಗ ಅಕ್ಕಿಯಲ್ಲಿ ಅಲ್ಲಿ ಇದರಲ್ಲಿ ಒಂದು ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಇಲ್ಲ ಜಾಸ್ತಿ ಇದು ಯಾಕೆ ಈ ಥರ ಆಗ್ತಾ ಇದೆ? ಅದು ಅದು ಇಲಿ ಪಿಚ್ಚಿಕೆ ಅಷ್ಟೊಂದು ಇದೆಯಲ್ಲ, ಅದನ್ನ ಏನು ಮಾಡ್ತೀರಾ, ಯಾಕೆ ಆರಿಸ್ತಾ ಇದ್ದೀರಾ ಅಂತ ಹೇಳಿ. ಸರ್ ನಮಸ್ತೆ. ಅದು ಎಫ್ಸಿಯಿಂದ ನಮಗೆ ಬರುತ್ತೆ ಸರ್ ಅಕ್ಕಿ ಗೋಧಿ ಬಂದ್ಬಿಟ್ಟು. ಆ ಎಫ್ಸಿಯಿಂದ ಒಂದೊಂದ್ಸರಿ ಲಾರಿಲಿ ಬರಬೇಕಾದ್ರೆ ಚೆನ್ನಾಗಿರೋದು ಬಂದಿರುತ್ತೆ ಸರ್. ಒಂದೊಂದು ಕ್ವಾರ್ಟರ್ ಅಂತೀವಿ, 3 ತಿಂಗಳಿಗೆ ಒಂದು ಸರಿ ಕೊಡುತ್ತೆ ನಮಗೆ ಸರ್ಕಾರ. ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ, ಒಂದೊಂದ್ಸಾರಿನ ಒಂದೊಂದು ಲಾರಿನಲ್ಲಿ ಒಂದೊಂದು ಥರ ಅಕ್ಕಿ ಒಂಥರ ಗೋಧಿ ಬರುತ್ತೆ ಸರ್. ಎಲ್ಲ ಒಂದೊಂದು ಅದರಲ್ಲಿ ಹುಳ ಇರುತ್ತೆ, ಒಂದೊಂದ್ಸರಿ ಅದರೊಳಗಡೆ ಒಂದು ಇಲಿನೂ ಬಂದುಬಿಟ್ಟಿರ್ತದೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಒಂದು ಇಲಿ ಪಿಚ್ಚಿಕೆ ಕಾಣಿಸುತ್ತೆ ಸರ್. ನಾವೇನು ಮಾಡ್ತೀವಿ, ಅದನ್ನು ಯೂಸ್ ಮಾಡೋ ಸಂದರ್ಭದಲ್ಲಿ ಮೂಟೆನ ಕೆಡ್ಕೊಂತೀವಲ್ವ, ಅದ್ರ ಮೇಲೆಲ್ಲ ಒಂದೊಂದು ಬಂದಿರುತ್ತೆ. ಅದನ್ನೇನು ಮಾಡ್ತೀವಿ, ಹಾಗೆ ಎತ್ತಿಟ್ಬಿಟ್ಟು ನಮ್ಮ ಫುಡ್ ಒಂದು ತಿಂಗಳಿಗೆ ಒಂದ್ಸರಿ ಇಂಡೆಂಟ್ ಬರುತ್ತೆ ಸರ್ ಸಿಡಿಪೋಯಿಂದ. ರೆಡಿ ಆದಮೇಲೆ ಸಿಡಿಪೋಗೆಲ್ಲ ಕಳಿಸ್ಕೊಟ್ಬಿಡ್ತೀವಿ. ಆಮೇಲೆ ನಾವು ಅಚ್ಚುಕಟ್ಟು ಮಾಡ್ಕೋಬೇಕು ಸರ್, ಒಂದು ಕ್ಲೀನ್ ಮಾಡ್ಕೋಬೇಕು. ಆಗ ಏನು ಮಾಡ್ತೀವಿ, ಆ ಥರ ತೆಗ್ದಿಕ್ಕಿರ್ತೀವಲ್ವ, ಕೆಲಸ ಮಾಡಬೇಕಾದ್ರೆ ಬಿದ್ದಿರ್ತಕ್ಕಂಥ ಅಕ್ಕಿ ಗೋಧಿ ಎತ್ತಿಟ್ಟಿರ್ತೀವಲ್ಲ, ಅದನ್ನು ಆರಿಸ್ಬಿಟ್ಟು ಅದನ್ನು ವೇಸ್ಟ್ ಫುಡ್ ಅಂತ ದನಗಳಿಗೆ ಕೊಡ್ತೀವಿ ಸರ್. ಎಮ್ಮೆ ದನ ಕರು ಸಾಕಿರ್ತಾರಲ್ವ, ಹಾಲು ಹಾಲಿನ ಇದು ಮಾಡೋರು ಬಂದು ತಗೊಂಡೋಗ್ತಾರೆ ಅದನ್ನು. ಅದನ್ನು ವೇಸ್ಟ್ ಫುಡ್ಡಿಗೆ ಕೊಟ್ಬಿಡ್ತೀವಿ. ಮೇಡಮ್, ಅದು ಇಲಿ ಪಿಚ್ಚಿಗೆ ಅದು ಆರಿಸ್ಬಿಟ್ಟು ನೀವು ಮತ್ತೆ ಪ್ಯಾಕ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ ಸರ್, ಆ ಕೆಲಸ ನಾವು ಮಾಡೋದಿಲ್ಲ. ಯಾಕೆಂದರೆ ಅದು ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಸರ್. ಮಕ್ಕಳಿಗೆ ನಾವು ಚೀಲದಲ್ಲಿ ಚೆನ್ನಾಗಿರೋದನ್ನೇ ಕೊಡ್ತೀವಿ, ಮತ್ತು ಕ್ಲೀನ್ ಮಾಡಿಕೊಡ್ತೀವಿ. ನೀವು ಗಮನಿಸಿದ್ದೀರಾ ನಾವು ಕ್ಲೀನ್ ಮಾಡೋದನ್ನು? ಕ್ಲೀನ್ ಮಾಡಿ 4 ಥರ ಕ್ಲೀನ್ ಆಗುತ್ತೆ ಸರ್. ಅದು ಕಲ್ಲು ಮತ್ತು ಸಣ್ಣ ನುಚ್ಚು ಸಣ್ಣದೇನಾದರೂ ಇದ್ದರೆ ಎಲ್ಲವನ್ನೂ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಿಬಿಟ್ಟು ಅಂಥ ಸ್ವಚ್ಛತೆ ಇರೋದನ್ನಷ್ಟೇ ನಾವು ಮಕ್ಕಳಿಗೆ ಕೊಡ್ತೀವಿ. ಆ ಥರ ಚೀಲದ ಮೇಲೇ ಉದುರಿರುತ್ತೆ ಸರ್ ಅಕ್ಕಿ ಗೋಧಿ, ಒಂದೊಂದ್ಸರಿ ಸೋರಿ ಇನ್ನೊಂದು ಮತ್ತೊಂದು ಅಲ್ಲಿ ಸ್ವಲ್ಪ ಏನಾದರೂ ಓಡಾಡಿದರೆ ಅದನ್ನು ಹಾಗೆ ಎತ್ತಿಟ್ಟಿರ್ತೀವಿ. ಅದನ್ನು ಕೊನೆಯಲ್ಲಿ ನಾವು ಕ್ಲೀನ್ ಮಾಡ್ಕೊತೀವಿ ಸರ್. ಯಾಕಂದರೆ ಸರ್ ಎಫ್ಸಿಐಯಿಂದ ಬಂದಿರೋದನ್ನು ರಿಟರ್ನ್ ಹಾಕೋಕ್ಕಾಗಲ್ಲ ಸರ್. ಅದು ನಿಮಗೆ ಅಂಗನವಾಡಿಯಿಂದ ಅಕ್ಕಿ ಕಳಿಸ್ತೀರಾ, ಪ್ರಾಬ್ಲಮ್ ಇದ್ರೆ ಅವರು ರಿಟರ್ನ್ ಆಗ್ತಾರೆ ನಮಗೆ ಆಗ್ತಾರೆ ಸರ್. ನೀವು ಯಾಕೆ ಎಫ್ಸಿಐಯಿಂದ ರಿಟರ್ನ್ ಮಾಡಕ್ಕೆ ಸರ್? ಅದು ಗೌರ್ಮೆಂಟ್ನಿಂದ ಒಂದ್ಸಾರಿ ಅಲ್ಲಿ ಲಾರಿಲಿ ತುಂಬ್ಕೊಂಡು ಬಂತು ಅಂದರೆ ಆಚೆಗೆ, ಎಫ್ಸಿಐಯಿಂದ ಆಚೆಗೆ ಬಂತು ಅಂದರೆ ಅದನ್ನು ನಾವು ತಗೊಳ್ಳೇಬೇಕು ಸರ್. ಆ ಥರ ರೂಲ್ಸ್ ಇದೆ. ಇಲ್ಲ ಇಲ್ಲ, ಅಂಥ ಕಳಪೆಯನ್ನು ಕಳಿಸಿಲ್ಲ ಸರ್ ಅವರು, ಚೆನ್ನಾಗಿರುತ್ತೆ. ಬಟ್ ಇಲಿಗಳು ಎಲ್ಲ ಸೇರ್ಕೊಂಡಿರುತ್ತೆ, ಬ್ಯಾಗ್ ಎಲ್ಲ ಅರ್ಧಿರುತ್ತೆ, ಒಳಗಡೆ ಇಲಿಗಳು ಎಲ್ಲ ಇರುತ್ತೆ, ಅದರೊಳಗೇನೆ ಇಲಿನೂ ಕೆಲವೊಮ್ಮೆ ಬರುತ್ತೆ ಅಂದರೆ ಇಲಿ ಪಿಚ್ಚಿಕೆ ಈ ಥರ ಎಲ್ಲ ಇದ್ದಿದ್ದು ಈ ಥರ ಯಾವ್ದನ್ನ ಡ್ಯಾಮೇಜಸ್ ಅದೆಲ್ಲ ನೋಡಿದ್ರೆ ನೀವು ವಾಪಸ್ ಕಳ್ಸೋಕ್ಕಾಗಲ್ಲ ಸರ್. ಲಾರಿ ತುಂಬ ಕಳಿಸಿರ್ತಾರೆ, 20 ಟನ್ ಕಳಿಸ್ತಾರೆ ಸರ್. ಮಧ್ಯದಲ್ಲಿ ಎಲ್ಲೋ ಒಂದೊಂದು ಬ್ಯಾಗ್ ಸರ್, ತಿಂಗಳಿಗೆ ಒಂದು 20 ಟನ್ ಅಕ್ಕಿ, ಒಂದು 20 ಟನ್ ಗೋಧಿ ಬೇಕಾಗುತ್ತೆ ಸರ್. ಈಗ ಕೆಲಸ ಮಾಡ್ತಿರೋದ್ ಗೋಧಿ ಇದೆ ಸರ್, ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಚೆನ್ನಾಗಿದೆ ಮೇಡಮ್. ಈಗ ನೀವು ಹೆಸರು ಕಾಳು ತೋರಿಸಿದ್ರಿ, ಕಡಲೆಕಾಳು ತೋರಿಸಿ, ಮತ್ತೆ ಉರ್ಗಡ್ಲೆ ತೋರಿಸಿದ್ರಿ, ಇವೆಲ್ಲ ಫುಲ್ ಕ್ಲೀನ್ ಆಗಿದೆ.
ಅದರದೇ ಈಗ ನಮ್ಗೆ ಸಮಸ್ಯೆ ಇಲ್ಲ ಸರ್, ಅಕ್ಕಿ ಗೋಧಿನ ಅಷ್ಟೇ ಕ್ಲೀನರ್ಡೇ ಕೊಡ್ತಾ ಇದ್ದೀವಿ. ಅಂಗನವಾಡಿಯಲ್ಲಿ ಯಾವತ್ತೂ ನಮಗೆ ಕಂಪ್ಲೇಂಟೇ ಬಂದಿಲ್ಲ ಸರ್, ಅಷ್ಟು ನೀಟಾಗಿ ಮಾಡ್ಕೊಡ್ತಿದ್ವಿ. ಅದು ಎಫ್ಸೆ ಅಂದರೆ ಗೌರ್ಮೆಂಟೇ ನಮಗೆ ಕೊಡುತ್ತೆ ಸರ್ ಅಕ್ಕಿ ಗೋಧಿನ, ಅದು ನಾವು ಸ್ವಂತವಾಗಿ ಕೊಂಡ್ಕೊಳ್ಳಲ್ಲ, ಗೌರ್ಮೆಂಟೇ ಕಳಿಸುತ್ತೆ. ಇವಾಗ ಮಕ್ಳಿಗೋಸ್ಕರ ಕೊಡೋದು ಒಳ್ಳೆ ಫುಡ್ ಕೊಡಬೇಕು, ಎಫ್ಸೆ ಗೌರ್ಮೆಂಟ್ನವ್ರು ಒಳ್ಳೆ ಫುಡ್ ಕೊಟ್ಟರೆ ಮಾತ್ರ ನಿಮಗೆ ಒಂದು ಸ್ವಲ್ಪ ವೇಸ್ಟೇಜ್ ಎಲ್ಲ ಕಡಿಮೆ ಆಗುತ್ತೆ, ನೀವು ಒಳ್ಳೆ ಇದನ್ನು ಕೊಡ್ಬೋದು. ಆ್ಯಕ್ಚುಲಿ ಎಫ್ಸೆಯಿಂದಲೂ ಒಳ್ಳೆದೇ ಬರುತ್ತೆ ಸರ್, ಕ್ವಾರ್ಟರ್ ವೈಸ್ ಬರ್ತಾ ಇರುತ್ತಲ್ವಾ, ಒಂದೊಂದು ಸಾರಿ ಮಾತ್ರ ಹಾಗಾಗುತ್ತೆ ಸರ್, ಎನಿ ಟೈಮ್ ಹಂಗಾಗಲ್ಲ, ಎಫ್ಸೆಯಿಂದಲೂ ಒಳ್ಳೆದೇ ಬರುತ್ತೆ, ಒಂದೊಂದು ಟೈಮಲ್ಲಿ ಮಾತ್ರ ಹಾಗೆ ಬರುತ್ತೆ ಸರ್. ಹಾಗೆ ಬಂದಾಗ ನಾವು ಸಂಪೂರ್ಣ ಸ್ವಚ್ಛವಾಗಿ ಕ್ಲೀನ್ ಮಾಡೇ ಕೊಡ್ತೀವಿ. ಅಕಸ್ಮಾತ್ ನೀವು ಬಂದಾಗ ಗಮನಿಸಿದ್ರಲ್ವಾ ಆ ಥರ ಇದ್ದಾಗ, ನೀವು ಈಗ ಎಫ್ಸೆಯಲ್ಲಿ ಸರಿ ಇಲ್ಲ ಏನಾರ ಪ್ರಾಬ್ಲಮ್ ಇದ್ರೆ ರಿಟರ್ನ್ ಮಾಡೋದು ನಿಮಗೆ ಒಂದು ಇದಿರ್ಬೇಕು, ಯಾಕಂದ್ರೆ ಮಕ್ಕಳು ಫುಡ್ ಇರೋದ್ರಿಂದ ಅದಕ್ಕೊಂದು ಇದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಸರ್. ಅವ್ರೇನು ಕೊಟ್ಟರು ತಗೊಳೋದಾದ್ರೆ ಅದು ಸರಿ ಇಲ್ಲ, ಅದು ಸಿಸ್ಟಮೇ ಸರಿ ಇಲ್ಲ, ಅವ್ರು ಗೌರ್ಮೆಂಟ್ ಕೊಡ್ತಾ ಇದಾರೆ ಅಂತ ಅದನ್ನ ನೋಡೋಣ ಮಾತಾಡೋಣ ಸರ್. ನಮ್ಮ ಡಿ ಡಿ ಅವರು ಇದನ್ನ ಬರ್ಕೊಂಡಿದ್ದಾರೆ ಸರ್, ಒಳ್ಳೆಯ ಅಕ್ಕಿ ಗೋಧಿನ ಕೊಡಬೇಕು ಎಫ್ಸೈ ಕಡೆಯಿಂದ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇನ್ನು ನೆಕ್ಸ್ಟ್ ಕ್ವಾರ್ಟರ್ ಸರ್ ಜನವರಿಯಿಂದ ಕ್ವಾರ್ಟರ್ ಸ್ಟಾರ್ಟ್ ಆಗುತ್ತೆ, ಆಗ ಒಳ್ಳೇದು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್. ಆಲ್ರೆಡಿ ಅವ್ರಿಗೂ ಗೊತ್ತಾಗಿ ಅವರು ಬರ್ಕೊಂಡಿದ್ದಾರೆ ಗೌರ್ಮೆಂಟ್ಗೆ, ಈ ಎಫ್ಸೈಯಿಂದಲೇ ಒಂದು ಒಳ್ಳೆಯ ಅಕ್ಕಿ ಗೋಧಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಬರೆದಿದ್ದಾರೆ. ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಸರ್ ಜನವರಿಯಿಂದ ಒಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಗೋಣಿಚೀಲದ ಒಳಗಡೆ ಚೆನ್ನಾಗಿರುತ್ತೆ ಸರ್ ಅಕ್ಕಿ, ಆದರೆ ಒಂದು ಇನ್ನೂ ಚೆನ್ನಾಗಿರೋದು ಖಂಡಿತ ಸರ್. ಇಂಡೆಂಟ್ ಇನ್ನ ಸ್ಟಾಕ್ ಇರುತ್ತೆ ಅದು, ಅದೇನಾದ್ರು ಕಡಿಮೆ ತರಿಸ್ಕೊಂಡು ಆ ಇರೋದನ್ನೆಲ್ಲ ಓಪನ್ ಆಗಿಟ್ಬಿಟ್ಟಿದೆ ಅದು, ಅದೆಲ್ಲ ಕೆಳಗಡೆ ಸುರಿದಿದೆ, ಇಲಿ ಪಿಚ್ಕೆ ಎಲ್ಲ ಸೇರ್ಕೊಂತ ಇರುತ್ತೆ, ಜಾಸ್ತಿ ಇದು ಮಾಡೋಕೆ ಹೋದ್ರೆ ವೇಸ್ಟ್ ಆದ್ರೆ ನಿಮಗೆ ವೇಸ್ಟ್ ಆಗುತ್ತೆ, ಕ್ಲೀನ್ ಮಾಡಲಿಲ್ಲ ಅಂದರೆ ಅದೊಂಥರ ಪ್ರಾಬ್ಲಮ್. ಇದು ನಿಮ್ಮ ಸಮಸ್ಯೆ ಅಲ್ಲ, ಟೋಟಲ್ ಓವರಾಲ್ ಒಂದು ಗೋಡನ್ ವ್ಯವಸ್ಥೆ ಸರಿಯಾಗಿ ಒಂದು ಪ್ಲಸ್ ಎಫ್ಸಿ ಅಂತ ಕ್ವಾಲಿಟಿ ಫುಡ್ ಬರ್ತಲ್ಲ, ಅದು ಎರಡು ಸಮಸ್ಯೆ ನೋಡಿ. ಇವೆಲ್ಲ ಚೆನ್ನಾಗಿದೆ, ಇದಕ್ಕೇನಾದರೂ ಒಂದು ನೀವು ಲೆಟರ್ ಆದರೂ ಕೊಡಬೇಕು ನೀವು. ಮೇಡಮ್ ಅವ್ರು ಬಂದಿದ್ದರು ಮೊನ್ನೆ, ತಹಸೀಲ್ದಾರ್ ಮೇಡಮ್ ಅವರು ಬಂದು ಎಲ್ಲ ಗೋಡನ್ ಎಲ್ಲ ನೋಡಿ ಒಂದು ಜಾಗ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಆ ಥರ ಕೊಟ್ಟಾಗ ನಾವೊಂದು ಹೊಸ ಗೋಡನ್ನ ಮಾಡ್ಕೊಳ್ಳೋ ಚಾನ್ಸ್ ಇದೆ. ಅಕ್ಕಿ ಗೋಧಿ ಎಫ್ಸೆಯಿಂದಲೇ ಒಳ್ಳೇದು ಬಂದರೆ ಹೌದು ಸರ್, ಅದೊಂದು ಕೊಟ್ಟರೆ ನಾವು ರಿಟರ್ನ್ ಹಾಕ್ಬಿಡ್ತೀವಿ ಸರ್ ಅವಾಗ. ಈಗ ನಾವು ಹೆಸರುಕಾಳು ಕಡಲೆಕಾಳು ಎಲ್ಲ ನಾವೇ ಕೊಂಡ್ಕೊಳ್ತೀವಲ್ಲ ಸರ್, ಆ ಥರ ಬಂದರೆ ನಾವು ರಿಟರ್ನ್ ಹಾಕ್ಬಿಡ್ತೀವಿ, ಚೆನ್ನಾಗಿಲ್ದಿರೋ ಥರ ಬಂದರೆ ನಾವು ರಿಟರ್ನ್ ಹಾಕ್ಬಿಡ್ತೀವಿ. ಯಾವ ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ಅದೇ ಸರ್, ಈವನ್ ಕ್ಲೀನಿಂಗು ಅವಶ್ಯಕತೆ ಇಲ್ಲ, ಅಷ್ಟು ನೀಟಾಗಿದೆ. ಹೌದು, ಅದರದೇ ನಮ್ಮ ಸಮಸ್ಯೆ ಆ ಇಲಿ ಪಿಚ್ಕೆ ಇರೋದು ಅದು. ಹೌದು ಸರ್, ಅದೇ ಎಫ್ಸೆಯಿಂದ ನಮಗೆ ಒಳ್ಳೇದು ಬಂದ್ಬಿಟ್ರೆ ಸರ್. ಶಿರಾ ತಾಲೂಕು ತಡಕಲೂರು ಗ್ರಾಮ ಪಂಚಾಯತಿ ಲಕ್ಕನಹಳ್ಳಿಯ ಕುಡಿಯುವ ನೀರಿನ ಘಟಕ ಆಗಾಗ ಕೆಟ್ಟು ಹೋಗುತ್ತಿದೆ. ತಡಕಲೂರು ಗ್ರಾಮ ಪಂಚಾಯತಿ ಲಕ್ಕನಹಳ್ಳಿಯಲ್ಲಿ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದೆ. 6 ಕಿಲೋಮೀಟರ್ ದೂರದಿಂದ ನೀರನ್ನು ತರುತ್ತಿರುವ ಗ್ರಾಮಸ್ಥರು, ತಾಲೂಕು ಪಂಚಾಯತಿ ಸದಸ್ಯರ ಮನೆ ಮುಂದೆ ಘಟಕ ಇದ್ದರೂ ಸಹ ಜಾಣ ಕುರುಡು ಪ್ರದರ್ಶನ, ನಿರ್ವಹಣೆ ಹೊಣೆ ಹೊತ್ತ ವ್ಯಕ್ತಿ ನಿರ್ಲಕ್ಷ್ಯ, ತಾಲೂಕು ಪಂಚಾಯತಿ ಗಮನ ಹರಿಸಲಿ. ಶಿರಾ ತಾಲೂಕು ತಡಕಲೂರು ಗ್ರಾಮ ಪಂಚಾಯತಿ ಲಕ್ಕನಹಳ್ಳಿಯ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಹೊಣೆ ಹೊತ್ತ ವ್ಯಕ್ತಿಯ ಬೇಜವಾಬ್ದಾರಿತನದಿಂದ ಆಗಾಗ ಕೆಟ್ಟು ಹೋಗುತ್ತದೆ. ಈ ಘಟಕ ತಡಕಲೂರು ತಾಲೂಕು ಪಂಚಾಯತ್ ಸದಸ್ಯರ ಮನೆ ಮುಂದೆ ಇದ್ದರೂ ಸಹ ಜಾಣ ಕುರುಡುತನ ತೋರಿಸುತ್ತಿರುವುದು ವಿಪರ್ಯಾಸವೇ ಸರಿ. ಘಟಕ ಕೆಟ್ಟು ಹೋದಾಗಲೆಲ್ಲ ಲಕ್ಕನಹಳ್ಳಿ ಗ್ರಾಮಸ್ಥರು ಪಕ್ಕದ ಎಂಜಿಪಾಳ್ಯ ಅಥವಾ ಬೆಜ್ಜೆಹಳ್ಳಿಯಿಂದ ನೀರು ತಂದು ಕುಡಿಯುವ ದುಸ್ಥಿತಿ ಉಂಟಾಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಸ್ಪಿಗೌಡ ಮಾತನಾಡಿ, ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿರುವ ಹುಲಿಕುಂಟೆ ಹೋಬಳಿಯ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಕಾರ್ಯದರ್ಶಿಯನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದರು. ಮುಂದುವರೆದು ಮಾತನಾಡುತ್ತಾ ಅವರು, ಇವರು 14ನೇ ಹಣಕಾಸು ಕ್ರಿಯಾ ಯೋಜನೆ ರೂಪಿಸುವಲ್ಲಿ ವಿಫಲವಾಗಿದ್ದು ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದ ಬಗ್ಗೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆಂದು ಆರೋಪಿಸಿದರು. ಈ ಕೂಡಲೇ ತಾಲೂಕು ಪಂಚಾಯತಿ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿಪಡಿಸಿ ಕುಡಿಯುವ ನೀರನ್ನು ಗ್ರಾಮಸ್ಥರಿಗೆ ಒದಗಿಸಲಿ. ನಾವೇ ಗ್ರಾಮ ಪಂಚಾಯತಿಯಿಂದ ಕಟ್ ಮಾಡಿಸಿ ಹಳ್ಳಿಗಳಿಗೆ ಅಥವಾ ಸಾರ್ವಜನಿಕ ಬಿಡು ಅಂತಂದು ಹೇಳಿದ್ವಿ. ಈಗ ನೀರು ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ಮೊನ್ನೆ ಮಳೆ ಬಂದು ನೀರು ಸೀಪೇಜ್ ಆಗಿರೋದ್ರಿಂದ ನೀರು ಯಥೇಚ್ಛವಾಗಿ ಬರ್ತಾ ಇದೆ. ಈಗ ನಾವು ಏನಾಯಿತು ಅಂದರೆ ಈಗ ಕುಡಿಯೋ ನೀರಿಗೆ ಅದು ಶುದ್ಧ ನೀರಿನ ಘಟಕಕ್ಕೆ ಬಿಡ್ತಾ ಇದ್ವಿ ನೀರು, ಬಟ್ ಅಲ್ಲಿ ಕುಡಿಯೋ ನೀರಿನ ಒಬ್ಬ ಅವನು ಏನು ವಾಟರ್ ಮ್ಯಾನ್ ಏನಿದ್ದಾನೆ ಅವನು ರವಿ ಅನ್ನೋನು ಅವನು ಈಗ ಅವನು ನಮಗೆ ಗ್ರಾಮ ಪಂಚಾಯತಿಗೂ ಮತ್ತು ಪಿ ಡಿ ಓಗೆ ಆಗಲಿ ಅಥವಾ ಅಧ್ಯಕ್ಷರಿಗೆ ಆಗಲಿ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಗಲಿ ಮನ್ನಣೆ ಕೊಡ್ದಂಗೆ ಅವನು ಬೇಗ ಬಿಟ್ಟು ಬಿಡೋದು, 4-5 ದಿನ ಆದರೂ ನೀರು ಬಿಡ್ದಂಗಿರೋದು, ಇಲ್ಲ ಬಿಟ್ಟರೆ ಸುಮ್ಮನೆ ಹರಿದು ಹಂಗೆ ಬಿಡೋದು, ಈ ಥರ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಅವನ ವಿರುದ್ಧವಾಗಿ ನಾವು ಮೊನ್ನೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಿ ಅವನ್ನ ತೆಗೆದಾಕಿ ಬೇರೆಯನ್ನ ನೇಮಿಸ್ಬೇಕು ಅಂತಂದೇಳಿ ಸರ್ವ ಏನು ಲಕ್ಕನಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿಕೊಂಡಾಗ ನಾವು ಚರ್ಚೆ ಆರಂಭಿಸಿ ಚರ್ಚೆ ಮಾಡಿ ನಾವು ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದು ಅಂತಂದೇಳಿ ನಾವು ಸಭೆಯಲ್ಲಿ ನಿರ್ಣಯ ಒಂದು ಅಂಗೀಕರಿಸಿದ್ವಿ.
ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕುಮಾರಿ ವನ್ನಕ್ಕ ಅವರು ಬರ್ತಾಯಿದ್ದಾರೆ. ಅವರು ಏನು ಯಾವಾಗ 12 ಗಂಟೆ ಅಂದರೆ 12 ಗಂಟೆ, 1 ಗಂಟೆ ಅಂದರೆ 1 ಗಂಟೆಗೆ ಬರೋದು. 2 ಗಂಟೆಗೆ ನನಗೆ ವಿ ಸಿ ಐತೆ, ತುಮಕೂರಿಗೆ ವಿ ಸಿ ಐತೆ, ತುಮಕೂರು ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ವಿ ಸಿ ಐತೆ, ಅದೈತೆ ಇದೈತೆ, ಮೀಟಿಂಗ್ ಐತೆ ಅಂತಂದೇಳಿ 2 ಗಂಟೆಗೆ ಅದೇ ಹೋಗಿ ಹೊರಟು ಹೋಗ್ಬಿಡುತ್ತೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳು ಯಾವೂ ನಡೀತಾ ಇಲ್ಲ. ಇಲ್ಲಿ ಸುಮಾರು ಈ ಸ್ವತ್ತುಗಳಾಗಲಿ ಅಥವಾ ಒಂದು ಖಾತೆಗಳಾಗಲಿ ಸುಮ್ಮನೆ ಈಗ 6-7 ತಿಂಗಳು ವರ್ಷದಿಂದಲೂ ಫೈಲ್ಗಳು ಹಂಗೆ ಬಿದ್ದಿದ್ದಾವೆ. ಯಾವ ಒಂದು ಈ ಸ್ವತ್ತೇ ಆಗಲಿ ಖಾತೆಗಳೇ ಆಗಲಿ ಮಾಡಿಕೊಡ್ತಾ ಇಲ್ಲ. ಇವತ್ತು ಬಾ, ನಾಳೆಗೆ ಬಾ, ನಾಡ್ದು ಬಾ ಅಂತಂದೇಳಿ ಸಾರ್ವಜನಿಕರನ್ನ ಅಥವಾ ಗ್ರಾಮಸ್ಥರನ್ನ ಬೇಕಾದಂಗೆ ಅಲ್ದಾಡಿಸಿ ಅಲ್ದಾಡಿಸಿ ಅವರೇ ಸುಸ್ತಾಗಿ ಗ್ರಾಮ ಪಂಚಾಯತಿಗೆ ಫುಲ್ಲು ಶಾಪ ಹಾಕಿ ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಶಾಪ ಹಾಕ್ತಾ ಇದ್ದಾರೆ. ಏನು ಈ ಪಿ ಡಿ ಓ ಮಾಡ್ತಕ್ಕಂಥ ಏನು ಅನ್ಯಾಯ ಒಂದು ಗ್ರಾಮಸ್ಥರಿಗೆ ತಿಳಿದು ಏನು ಒಂದು ಇದು ಆಗ್ತಾ ಇಲ್ಲ, ಏನು ಸಾರ್ವಜನಿಕರಿಗೆ ಏನೂ ಒಂದು ಅನುಕೂಲ ಆಗ್ತಾ ಇಲ್ಲ. ಈ ತಿರುತ್ತಳ್ಳಿ ಸೈಟಿಂದು ತಿರುತ್ತಳ್ಳಿ ಸುಮಾರು ಮೂಡಲೇಗೌಡರು ಇದ್ದ ಕಾಲದಲ್ಲಿ ಸೈಟ್ಗಳೆಲ್ಲ ವಿಂಗಡಿಸಿದ್ರು, ವಿಂಗಡಿಸಿ ಅವ್ರಿಗೆಲ್ಲ ಪತ್ರಗಳು ಕೊಟ್ಟಿದ್ದಾರೆ. ಅವರವ್ರ ಹೆಸರಿಗೆ ಖಾತೆ ಮಾಡಿಕೊಳ್ಳಿ ಅಂತಂದೊಂದು ಭಾಳ ಏನು ಒಂದು 3-4 ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ರು ಆಯಮ್ಮ ಕಿವಿಯಕ್ಕೆ ಹಾಕ್ಯಂಬಂಗೆ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡ್ದು ಹೋಗೋಣ, ಬರೀ ಇದನ್ನೇ ಹೇಳ್ಕೊಂಡು ಸುಮ್ಮನೆ ಕಾಲ ಹರಣ ಮಾಡ್ಕೊಂಡು ಹೋಗಿ ಬಂದೈತೆ. ಆಯಮ್ಮ ಅವ್ರು ಟೈಮ್ ಪಾಸ್ ಮಾಡೋಕ್ಕಾಗಿ ಬರ್ತಾಯ್ತೆ ಅಷ್ಟೇ. ಬೇರೆ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು, ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಸಮಸ್ಯೆ ಅಥವಾ ನ್ಯೂನತೆಗಳನ್ನ ಸರಿಪಡಿಸ್ಬೇಕು ಅಂತಂದೇಳಿ ಆಯಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಇವಾಗ ಗಮನಕ್ಕೆ ತಂದ್ರೂ ಇವ ಸುಮ್ಮನೆ ಅವರು ಏನು ಅನುಸರಿಸ್ಕೊಂಡು ಹೋಗ್ರಿ, ಇದು ಏನು ಏನು ಇನ್ನೊಂದು 3-4 ತಿಂಗಳು ಇರ್ತಿರೋ ಅನುಸರಿಸ್ಕೊಂಡು ಹೋಗ್ರಿ ಗೌಡ್ರಿ ಅಂತಂದೇಳಿ ಇದೇ ಸಬೂಬು ಹೇಳ್ಕೊಂಡು ನಮಗೆ ಸಮಾಧಾನ ಹೇಳ್ತಾರೆ ಹೊರತು ಅವರು ಪಿ ಡಿ ಓ ಬಗ್ಗೆ ಆಗಲಿ ಕರೆಸಿ ಒಂದು ಇದು ಮಾಡೋಣ ಅಂತಂದೇಳಿ ಏನು ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತಿ ಅನುದಾನ, ಜಿಲ್ಲಾ ಪಂಚಾಯತಿ ಏನಾದರೂ ಕೊಟ್ಟಿದ್ದಾರೆ? ಜಿಲ್ಲಾ ಪಂಚಾಯತಿ ಅನುದಾನ ಅಂತಂದೇನಲ್ಲ, ನಮಗೆ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕೆಲಸ ಒಂದು ಇದು ಬಂದಿದ್ದು. 14ನೇ ಹಣಕಾಸು ಯೋಜನೆ ಕಾಮಗಾರಿಗಳನ್ನೇ ಈ ಅಮ್ಮ ನಾವು ಆಕ್ಷನ್ ಪ್ಲಾನ್ ಮಾಡಿಕೊಟ್ರೆ ಸುಮಾರು 6-7 ತಿಂಗಳಾಗುತ್ತೆ, ವರ್ಷ ಆಗುತ್ತೆ. ಇದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡ್ಸೋಕ್ಕೆ 6-7 ತಿಂಗಳು ಮೇಲೆ ಆಗುತ್ತೆ. ಈಗ ಸುಮಾರು 6 ತಿಂಗಳಾಗಿದ್ದು ಆಕ್ಷನ್ ಪ್ಲಾನು ಈಗ ಮೊನ್ನೆ ಅಪ್ರೂವಲ್ ಮಾಡಿಸ್ಕೊಂಬಂದೈತೆ. ಮೊನ್ನೆ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿರೋದು ಈ ಕೆಲಸ ಮಾಡ್ತಾ ಇದ್ವಿ. ಈ ಥರ ಭಾಳ ನೆಗ್ಲಿಜೆನ್ಸಿ ಅಂದರೆ ಬರೇ ಉಡಾಫೆ ಮಾತುಗಳು, ಬಿಡಿ ಸರ್ ಮಾಡೋದು ಬಿಡಿ ಸರ್, ಇವತ್ತು ಮಾಡೋದು ನಾಳೆಗೆ ಮಾಡೋದು ಬಿಡಿ ಸರ್, ನಾಡ್ದು ಮಾಡೋದು ಬಿಡಿ ಸರ್, ಇನ್ನೈತೆ ಹೇಳಿ ಸರ್ ಟೈಮು ಬರೀ ಇದು ಮಾಡ್ತೈತೆ. ಈಗ ಬಂದಿರೋ ಅನುದಾನಕ್ಕೆ ಒಂದು ಮೀಟಿಂಗ್ ಕರೆಯಮ್ಮ, 14 ಐಎಮ್ನೇ ಹೇಳಿತ್ತು ಮೀಟಿಂಗ್ ಕರೆಯಮ್ಮ ಸರ್, 14ನೇ ತಾರೀಕು ಮೀಟಿಂಗ್ ಕರೆಯೋಣ, ಈಗ 30ನೇ ತಾರೀಕು ಕೆ ಡಿ ಪಿ ಮೀಟಿಂಗ್ ಕರೆಯೋಣ ಅಂತಂದೇಳಿ. ಆಯ್ತಮ್ಮ ಕರೆಯಮ್ಮ ಅಂತಂದೇಳಿದ್ದೆ. 14ನೇ ತಾರೀಕು ಮೀಟಿಂಗ್ ಕರಿತೀನಿ ಅಂತಂದೇಳಿ ಅದನ್ನ 14ನೇ ತಾರೀಕು ಮೀಟಿಂಗ್ ಎಲ್ಲ ನೋಟಿಸ್ ಇಶ್ಯೂ ಮಾಡಬೇಕಾಯ್ತು. ಕೇಳಿದ್ರಿ ನೆನ್ನೆ ದಿವಸ ಹೇಳಿದ್ರೆ ಇಲ್ಲ ನನಗೆ ಅವರಿಲ್ಲ ಇವರಿಲ್ಲ ಮಾರುತಿ ಸರ್ ಇಲ್ಲ ಸೆಕ್ರೆಟರಿ ಅವರಿಲ್ಲ ಹಂಗೆ ಹಿಂಗೆ ಅಂತಂದರು. ಇಬ್ಬರು ಹೊಸೊಬ್ಬರನ್ನ ಕೊಟ್ಬಿಟ್ಟವ್ರೆ, ಈಗ ಕಾರ್ಯದರ್ಶಿನೂ ಹೊಸೊಬ್ಬರನ್ನ ಕೊಟ್ಟವ್ರೆ, ಈ ಕಡೆ ಪಿ ಡಿ ಓನೂ ಹೊಸೊಬ್ಬರೇ ಕೊಟ್ಟವ್ರೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೇನು ತಿಳುವಳಿಕೆನೇ ಇಲ್ಲ, ಏನೂ ಇಲ್ಲ. ಅಂತರನ್ನ ತಂದುಕೊಂಡಿದ್ದಾರೆ. ಇದು ಗಡಿನಾಡು ಪಂಚಾಯತಿ ಆಗಿರೋದ್ರಿಂದ, ಇದು ಆಂಧ್ರ ಗಡಿಗೆ ಹೊಂದ್ಕೊಂಡಿರೋ ಪಂಚಾಯತಿ, ಆಂಧ್ರ ಗಡಿಗೆ ಹೊಂದ್ಕೊಂಡಿರೋ ಪಂಚಾಯತಿ ಆಗಿರೋದ್ರಿಂದ ಈ ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಅಭಿವೃದ್ಧಿ ಶೂನ್ಯ. ಎಲ್ಲ ಸರ್ವ ಸದಸ್ಯರು ಎಲ್ಲ ಫುಲ್ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಏನೇ ಕೇಳಕ್ಕೆ ಬಂದರು, ಏನೇ ಹೇಳಕ್ಕೆ ಬಂದರು, ಅಕಸ್ಮಾತ್ ನನಗೆ ಗೊತ್ತೈತೆ ಹೇಳು ಅಂತಂದೇಳಿ ಒಂಥರ ಅಹಂಕಾರದ ಮಾತುಗಳು, ಅಹಂಭಾವ ಮಾತುಗಳು ಈ ವನ್ನಕ್ಕ ಅವ್ರದ್ದು. ಒಟ್ಟು ಇವ್ರನ್ನ ನಮಗೆ, ನಾನು ಜಿಲ್ಲಾ ಪಂಚಾಯತಿಗೂ ಇದನ್ನು ಮನವಿ ಸಲ್ಲಿಸಿದ್ದೀನಿ, ಮತ್ತು ಕೆ ಎಸ್ ಈಶ್ವರಪ್ಪವ್ರಿಗೂ ಮನವಿ ಸಲ್ಲಿಸಿದ್ದೀನಿ, ತಾಲೂಕು ಪಂಚಾಯತಿಗೂ ಮನವಿ ಸಲ್ಲಿಸಿದ್ದೀನಿ. ದಯವಿಟ್ಟು ಇವ ಅಮ್ಮನ ವರ್ಗಾವಣೆ ಮಾಡಿ ನಮ್ಗೆ ಯಾರನ್ನ ಅನುಭವಸ್ಥರನ್ನ ಪಿ ಡಿ ಓ ಒಬ್ಬರು ನಾಯಕ ಕೊಟ್ಟು ನಮಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತ ಕೇಳ್ಕೊಂಡು. ಗ್ರಾಮ ಪಂಚಾಯತಿಯಿಂದನ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಅರ್ಜೆಂಟ್ ಇದೆ, ಹಂಗಾಗಿ ಇಲ್ಲಿ ಯಾರಿಗೂ ಇಲ್ಲಿ ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ಗ್ರಾಮ ಪಂಚಾಯತಿ ಇಲಾಖೆ ಸಮೇತ ಕೇಳದ ಸ್ಥಿತಿಯಲ್ಲಿ, ಹಂಗಾಗಿ ಎಷ್ಟು ದಿನ ಆಗೈತೆ ಕೆಟ್ಟೋಗಿದ್ದು? ಕೆಟ್ಟೋಗಲೇ 20 ದಿನದ ಮೇಲೆ ಆಯ್ತು. ಇಲ್ಲಿ ವಾಟರ್ ಮ್ಯಾನಿಂದು ಪೂರ ಸಮಸ್ಯೆ ಆಗಿದೆ, ಕೇಳಿದ್ರು ಪೂರ ವಾಟರ್ ಮ್ಯಾನಿಂದೇ ಪೂರ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ವಾಟರ್ ಮ್ಯಾನ್ ಸರಿ ಇಲ್ಲ, ವಾಟರ್ ಮ್ಯಾನ್ ಸರಿ ಇಲ್ಲ ಅಂತಾರೆ. ಪಂಚಾಯತಿಗೆ ಹೋಗ್ಬಿಟ್ರೆ, ಪಂಚಾಯತಿಗೆ ಹೋಗಿ ಕೇಳಿದ್ರೆ ವಾಟರ್ ಮ್ಯಾನೇ ಅಲ್ಲಿ ಸರಿ ನೋಡ್ಕೊಂತಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ವಾಟರ್ ಮ್ಯಾನ್ದೇನು ಪ್ರಾಬ್ಲಮ್ ಇಲ್ಲ, ಇಲ್ಲಿಗೆ ಮಾಡಿರ್ತಕ್ಕಂತ ಕಾಂಟ್ರಾಕ್ಟು ಸರಿ ಇಲ್ಲ. ಯಾರೋ ಈಗ ಇದೆಂಥದ್ದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಲ್ಲ, ಯಾವ ಪಂಚಾಯತಿಯವರು ಕೈ ಬಿಯವರು ಕೊಡ್ತಾರೆ? 1,46,000 ರೂಪಾಯಿನ ಕರೆಂಟ್ನಿಂದ ಕರೆಂಟ್ ಫೀಸ್ ಕಟ್ಟಬೇಕು. ಯಾವನ್ನು ವಾಟರ್ ಕೊಡ್ತಾನೆ? ಯಾರು ಕಟ್ಟಬೇಕು? ಅದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರವ್ರು ಕಟ್ಟಬೇಕು. ಯಾರು ಕೊಡ್ತಾರೆ ಹೇಳ್ರಿ ಕರೆಂಟ್ನವರು? ಇಲ್ಲಿ ಇದಕ್ಕೆ ಕಟ್ಬೇಕಂತ? ಇದಕ್ಕೆ ಕಟ್ಟಬೇಕು. ಎಷ್ಟು ಕಟ್ಟಬೇಕು? ನೀರು ಕೊಡು ಅಂತಂದ್ರೆ ಅದೇ ನೀರು ಕೊಡ್ತಾರೆ. ಎಷ್ಟು ಕಟ್ಬೇಕಂತ? 1,46,000. ಈ ಕರೆಂಟ್ ಇಲ್ಲ ಕಟ್ ಮಾಡಾರ? ಕಟ್ ಮಾಡ್ತಾರೆ ಅವರು. ಕಟ್ತಿಲ್ಲ ಅದಕ್ಕೆ. ಆ ವಾಟರ್ ಮ್ಯಾನ್ ಪ್ರಾಬ್ಲಮ್ ಇಲ್ಲ ಪಾಪ. ನೀರಿನ ಊರಿಂದ ಶಿರಾ ತಾಲೂಕಿನ ಪಿಎಚ್ ಮಹೇಂದ್ರಪ್ಪನವರಿಗೆ ರಾಷ್ಟ್ರೀಯ ಶಿಕ್ಷಿರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.
ತುಮಕೂರು ಬೆಂಗಳೂರಿನ ಸರ್ವೆ ಕಲ್ಚರ್ ಅಕಾಡೆಮಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ. ಇವರು ಪ್ರತಿ ವರ್ಷ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಗಳನ್ನು ನೀಡುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗಾಗಿ ರಾಷ್ಟ್ರೀಯ ಶಿಕ್ಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದೇ ತಿಂಗಳ 13ರಂದು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಪ್ರದಾನ ಮಾಡಲಾಯಿತು. ಇವರು ಶಿರಾ ತಾಲೂಕಿನ ಪಂಜಿಗಾನಹಳ್ಳಿ ಗ್ರಾಮದ ಕಡೆಮನೆ ಹನುಮಂತಪ್ಪ ಹಾಗೂ ಲಕ್ಷ್ಮಮ್ಮನವರ ಮಗ. ಸದರಿ ಇವರು ಶಿರಾ ನಗರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ ಹಾಗೂ 2014-15 ಸಾಲಿನ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಪ್ರಾಂಶುಪಾಲರಾಗಿ ಗೌರವಿಸಲ್ಪಟ್ಟಿದ್ದಾರೆ ಮತ್ತು 2019 ನ್ಯಾಷನಲ್ ವರ್ಚುಯಲ್ ಜೂನಿ ಪ್ರೆಸ್ ನಿಂದ್ರವರಿಂದ ಗೌರವ ಡಾಕ್ಟರೇಟ್ ಪಡೆದಿರುತ್ತಾರೆ. ಡಿಸೆಂಬರ್ 15ರಂದು ಶಿರಾನಗರದ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ ಚಿಂತನ ಕೂಟ ನಡೆಸಲಾಗುವುದು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ವತಿಯಿಂದ ತುಮಕೂರು ಜಿಲ್ಲಾ ಮಟ್ಟದ ಚಿಂತನಾ ಕೂಟವನ್ನು ಡಿಸೆಂಬರ್ 15ರಂದು ಬೆಳಗ್ಗೆ 6 ಗಂಟೆಯಿಂದ ಸಿರಾಪಟ್ಟಣದ ಜ್ಯೋತಿನಗರದ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ ಏಕಾತ್ಮಕ ಸ್ತೋತ್ರ, ಅಗ್ನಿಹೋತ್ರ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಚಿಕಿತ್ಸಾತ್ಮಕ ಯೋಗಾಸನ, ಭಜನೆ, ಯೋಗದ ಬೌದ್ಧಿಕ ಸಹಚಿಂತನೆ, ಸಹಭೋಜನ ಕಾರ್ಯಕ್ರಮ ಇರುವುದರಿಂದ ತುಮಕೂರು ಜಿಲ್ಲೆಯ ಹಾಗೂ ಶಿರಾನಗರದ ಎಲ್ಲ ಯೋಗ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಮಿತಿಯ ಕಾರ್ಯದರ್ಶಿ ಆರ್ ಲಕ್ಷ್ಮಣ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೂಲವಾಗಿ ತುಮಕೂರು ಜಿಲ್ಲೆಯಿಂದ 10 ತಾಲೂಕಿನಿಂದ ಸುಮಾರು 100-120 ಮಂದಿ ಯೋಗ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನಂದರೆ ಸರ್ವರಿಗೂ ಯೋಗ ಸಿಗಬೇಕು. ಬಡವ ಬಲ್ಲಿದ ಮತ ಭೇದ ಪಂಥ ಎತ್ತರ ಗಾತ್ರ ತೂಕ ಏನೂ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಅದರ ಒಂದು ಅಂಗವಾಗಿ ನಾವು ಕೇಂದ್ರ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕಂದಿರು ಮಾತೆಯರು ಬರ್ತಾಯಿದ್ದಾರೆ ಹಾಗೂ ಅಣ್ಣಂದಿರು ಸಹ ಇರ್ತಾರೆ. ಇದರ ಬೆಳಿಗ್ಗೆ 5:30 ಏಕಾತ್ಮಕ ಸ್ತೋತ್ರ ಮತ್ತು ಅಗ್ನಿಹೋತ್ರ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಹಾಗೆ ಯೋಗ ಚಿಕಿತ್ಸಾತ್ಮಕ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಸಹಚಿಂತನ, ಸಹಭೋಜನ ಕಾರ್ಯಕ್ರಮಗಳು ಸಹ ಜೋಡಿಸಿದ್ದೀವಿ. ಬೆಳಿಗ್ಗೆ 5:30 ಮಧ್ಯಾಹ್ನ 3 ಗಂಟೆವರೆಗೂ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಯೋಗ ಬಂಧುಗಳಿಗೆ ಹೆಚ್ಚಿನ ಒಂದು ಸಂಪರ್ಕ ಮಾಡಿ ಎಲ್ಲರೂ ಇದರ ಒಂದು ಅನುಕೂಲ ಪಡೆಯಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಈಗ ಈ ಕಾರ್ಯಕ್ರಮವನ್ನು ರೂಪರೇಷೆಗಳನ್ನು ಸಹ ಜೋಡಿಸಿ ನಾಳೆ ಕಾರ್ಯಕ್ರಮ ಯಾವ ರೀತಿ ನಡೀಬೇಕು, ಯಶಸ್ವಿ ಆಗಬೇಕು. ಯಾಕಂದರೆ ಹೊರಗಡೆಯಿಂದ ಯೋಗ ಬಂಧುಗಳು ಬಂದಿರ್ತಾರೆ, ನಮ್ಮ ನಗರವನ್ನು ನೋಡ್ತಾರೆ, ನಮ್ಮ ಕಾರ್ಯಚಟುವಟಿಕೆಗಳನ್ನು ನೋಡ್ತಾರೆ, ನಮ್ಮ ಯೋಗ ಮಂದಿರವನ್ನು ನೋಡ್ತಾರೆ. ಅವರಿಗೂ ಸಹ ಒಂದು ಉತ್ತೇಜನ ಸಿಗಲಿ ಎಂಬ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕೇಂದ್ರ ಸಮಿತಿಯ ಪ್ರಧಾನ ವ್ಯವಸ್ಥಾಪಕರಾದಂಥ AR ರಾಮಸ್ವಾಮಿ ಅಣ್ಣನವರು, ಆಮೇಲೆ ಅಧ್ಯಕ್ಷರಾದಂಥ ಮಾದೇವಣ್ಣನವರು, ಮತ್ತು ಸಹ ಕಾರ್ಯದರ್ಶಿಗಳಾದಂಥ ನಮ್ಮ ಹಿರಿಯರಾದಂಥ ಜಯರಾಮಣ್ಣನವರು ಸಹ, ನಮ್ಮ ಡಾಕ್ಟರ್ ರಾಜಣ್ಣರು, ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ವಸಂತ ಲಕ್ಷ್ಮಕ್ಕವರು, ನಾವೆಲ್ಲ ಯೋಗ ಬಂಧುಗಳು, ಹೆಣ್ಮಕ್ಳು, ಅಕ್ಕಂದಿರೆಲ್ಲ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇದು ಮೂಲವಾಗಿ ಎಲ್ಲರಿಗೂ ಸಿಗಲಿ, ನಾನು ಹೇಳಿದ್ನಲ್ಲ ಮೊದಲಿಗೆ, ಎಲ್ಲರಿಗೂ ಸಿಗಬೇಕಿದು ಯೋಗ. ಉಚಿತವಾದಂಥ ಒಂದು ಯೋಗ ಎಲ್ಲರಿಗೂ ಸಿಕ್ಕಾಗ ಸಮಾಜ ಬದಲಾವಣೆ ಆಗ್ತಿದೆ. ಸಮಾಜ ಬದಲಾವಣೆ ಆದರೆ ತಮ್ಮ ಮನೆ ಮತ್ತು ಸಮಾಜ ನೆರೆಹೊರೆಯ ಬದಲಾವಣೆ ಆದಾಗ ಇಡೀ ನಮ್ಮ ನಗರನೇ ಬದಲಾವಣೆ ಮಾಡತಕ್ಕಂಥ ಒಂದು ಶಕ್ತಿ ಈ ಯೋಗಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಸಮಿತಿಯ ಪರವಾಗಿ ನಾನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಶಿರಾನಗರದ ಮಂಜುಶ್ರೀ ಶಾಲೆಗೆ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ. ದಿನಾಂಕ 13-12-2019 ಶುಕ್ರವಾರದಂದು ಶಿರಾನಗರದ ಮಂಜುಶ್ರೀ ಶಾಲೆಯ ಮಂಜುಶ್ರೀ ಕಲೋತ್ಸವ 2019 ಹಾಗೂ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಗೆ ಚಾಲನೆ ನೀಡಲಾಯಿತು. ಉದ್ಘಾಟನೆಯನ್ನು ಶಾಸಕ ಬಿ ಸತ್ಯನಾರಾಯಣ ರವರು, ಅಧ್ಯಕ್ಷತೆಯನ್ನು PR ಮಂಜುನಾಥ್, ಅಧ್ಯಕ್ಷರು ಮಂಜುಶ್ರೀ ಎಜುಕೇಶನಲ್ ಟ್ರಸ್ಟ್ ಇವರು ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಅಂತಾರಾಷ್ಟ್ರೀಯ ಯುವ ವಿಜ್ಞಾನಿ NM ಪ್ರತಾಪ್ ಸಭೆಯನ್ನುದ್ದೇಶಿಸಿ ತಮ್ಮ ಜೀವನದ ಹಲವು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಸಾಧನೆಗೈಯಲು ಅನುಸರಿಸಬೇಕಾದ ಮಾರ್ಗಗಳನ್ನು ವಿವರಿಸಿದರು. ನಾನು ಅಂತ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಹುಟ್ಟಿರುವಂಥ ದೇಶವೇ ಅಷ್ಟು ಟಿಪಿಕಲ್, ಎಲ್ಲ ರೀತಿ ಜನಾಂಗ ಇದೆ, ಎಲ್ಲ ರೀತಿ ಜನಾಂಗ ಬರುತ್ತಾರೆ, ಬಾಳ್ತಾರೆ. ನನಗೆ ಏನೋ ಸಾಧನೆ ಮಾಡಿದ್ದೀನಿ, ಸಕ್ಸಸ್ ಕಂಡಿದ್ದೀನಿ ಅಂತ ತಪ್ಪೇ ಇಲ್ಲ. ಆದರೆ ಸೋಲೋದ್ರಲ್ಲಿ ಎರಡು ಥರ ಇದೆ. ಎಷ್ಟು ಥರ ಇದೆ? ಎರಡು ಥರ. ಎಷ್ಟು ಥರ? ಎರಡು ಥರ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿದ್ದೀರ ಅಲ್ವಾ? ಹಾ, ಕೈ ರಕ್ತ ಬರ್ತಿದ್ರು, ಬ್ಯಾಟ್ ಹಿಡ್ಕೊಂಡು ಕೊನೆ ಬಾಲ್ಗೆ ಸಿಕ್ಸ್ ಹೊಡ್ಕೊಂಡು ನೋಡ್ಕೊಂಡು ಸೋಲ್ತೀವಿ. ಆ ರೀತಿ ಸೋಲ್ಬೇಕು ನಾವು ಸೋತ್ರೆ. ಸೋಲ್ನ ಈಸಿಯಾಗಿ ಒಪ್ಕೋಬಾರದು. ಏನ್ ಮಾಡಬಾರ್ದು? ಸೋಲ್ನ ಈಸಿಯಾಗಿ ಒಪ್ಕೋಬಾರದು. ಕಡೆವರೆಗೂ ಪ್ರಯತ್ನ ಮಾಡಿ ಸೋಲ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಸೋಲ್ ಬಗ್ಗೆನೆ ಹೇಳ್ತೇನೆ.
ಸಿಗುತ್ತೆ. ನಿಮ್ಮ ಸ್ನೇಹಿತರ ಹತ್ರ ಸೋತ್ರೆ ನಿಮ್ಗೊಂದು ಒಂದು ಸಹಬಾಳ್ವೆ ಸಿಗುತ್ತೆ, ನಿಮ್ಮ ಗುರುಗಳ ಹತ್ರ ಸೋತ್ರೆ ನಿಮ್ಗೆ ಶಿಕ್ಷಣ ಸಿಗುತ್ತೆ. ಮತ್ತೊಂದ ಜೀವನದಲ್ಲಿ ಎಲ್ಲಾ ಕಡೆ ಸೋತ್ರೇನೆ ಒಂದು ದಿನ ತಲೆ ಎತ್ತಿ ಬಾಳುಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಹೆಚ್ಚಾಗಿ ನಾನು ಫಸ್ಟ್ ಟೈಮು ಫ್ರಾನ್ಸ್ಗೆ ಹೋದಾಗ, ಫ್ರಾನ್ಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ಡೇ ಸೆಲೆಬ್ರೇಟ್ ಮಾಡೋದು, ಏನು ಮದರ್ಸ್ ಡೇ, ಏನಂತ ಮದರ್ಸ್ ಡೇ, ತಾಯಿಯಂದರ ದಿನ ಅಂತ ಸೆಲೆಬ್ರೇಟ್ ಮಾಡೋದು. ಈಗ ನಾವು ತಾಯಿಯಂದರಿಗೋಸ್ಕರ ಒಂದು ದಿನ ಇಡ್ತೀವಿ, ಅದನ್ನ ಮದರ್ಸ್ ಡೇ ಅಂತ ಕರಿತೀವಿ. ಅವ್ರಿಗೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ ಗಿಫ್ಟ್ ಕೊಡ್ತೀವಿ ಅಂತ ಅಂದ್ರು. ನಿಮ್ಮ ದೇಶದಲ್ಲಿ ಈ ತರ ಮಾಡಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ ಆ ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡೋದು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡೋದು ನಮ್ಮ ಪ್ರತಿದಿನದ ಕೆಲಸ. ನಾವು ದಿನ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರ ಒಂದು ದಿನ ಇಟ್ಟು ಸೆಲೆಬ್ರೇಟ್ ಮಾಡಲ್ಲ, ಅದಕ್ಕೋಸ್ಕರ ನಮ್ಮ ದೇಶ ಆ ತರ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಆ ಮೌಲ್ಯಗಳು ಕಮ್ಮಿ ಆಗ್ತಾ ಇದೆ, ಆ ಮೌಲ್ಯಗಳು ಕಮ್ಮಿ ಆಗ್ತಾ ಇವೆ. ನೀವು ಮಾಡಬೇಕಾಗಿರೋ ಕರ್ತವ್ಯ ಹೇಳ್ತೇನೆ, ಒಂದು ಬುಟ್ಟಿಗೆ ಹಣ್ಣು ಗಿಣ್ಣು ಎಲ್ಲ ಇಟ್ಕೊಂಡು ಏನೇನೋ ಹೂವೆಲ್ಲ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿಕೊಂಡು ವ್ರತ ಮಾಡಬೇಕಾಗಿಲ್ಲ. ನಾನು ಮಾಡಿದ ಕೆಲಸ ಹೇಳ್ಬಿಡ್ತೀನಿ, ಬೆಳಿಗ್ಗೆ ಎದ್ದು ನಿಮ್ಮ ತಂದೆ ತಾಯಿಗೆ ನೀವು ಅವ್ರಿಗೆ ಹೇಳಲಿಲ್ಲ ಅಂದ್ರೆ ಮನಸ್ಸಲ್ಲಿ ಅವ್ರು ಚೆನ್ನಾಗಿರ್ಲಪ್ಪ ನಮ್ಗೇನೋ ಕೊಡ್ತಾ ಇದ್ದಾರೆ ಅಂತ ಮುಂದೆ ಬಂದ್ರು ನಾವೇನೇ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ತಾಯಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೇನೆ, ತಾಯಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ, ಪ್ರತಿಯೊಬ್ರು ಕೇಳಿ ಹೇಳ್ತಾರೆ. ಒಬ್ಬ ತುಂಬಾ ಚೆನ್ನಾಗಿ ಮೃದಂಗ ನುಡಿಸೋನು ಒಂದು ಮರದ ಕೆಳಗೆ ಕೂತು ಮೃದಂಗ ನುಡಿಸ್ತಾ ಇದ್ದಂತೆ. ಎಷ್ಟು ಚೆನ್ನಾಗಿ ಮೃದಂಗ ನುಡಿಸ್ತಾ ಇದ್ದಂತೆ ಅಂದ್ರೆ ಹತ್ತಿರದಲ್ಲೇ ಕುರಿಗಳ ಗುಂಪು ಮೇಯ್ತಾ ಇದ್ದಂತೆ. ಏನ್ ಮಾಡ್ತಾ ಇದ್ದಂತೆ? ಕುರಿಗಳ ಗುಂಪು ಮೇಯ್ತಾ ಇದ್ದಂತೆ. ಆ ಕುರಿಗಳ ಗುಂಪಲ್ಲಿ ಒಂದು ಕುರಿ ಮರಿ ಮಾತ್ರ ಬಂದು ಆ ಮೃದಂಗ ನುಡಿಸೋನ ಹತ್ರ ಬಂದು ನಿಂತು ಕೇಳ್ತಾ ಇದ್ದಂತೆ. ಹೀಗೆ ತಲೆ ದೂಗಿಸ್ತಾ ಇದ್ದಂತೆ. ಚಿಕ್ಕ ಮಕ್ಕಳು ತಲೆ ದೂಗಿಸ್ತಾರಲ್ಲ, ಅದೇ ರೀತಿ ತಲೆ ದೂಗಿಸ್ತಾ ಇದ್ದಂತೆ. ಆ ಮೃದಂಗ ನುಡಿಸೋನ್ಗೆ ಗರ್ವ ಆಗಿ ಕೇಳಿದಂತೆ, ಕುರಿಮರಿ ಕುರಿಮರಿ ನೀನೇಕೆ ಇಲ್ಲಿ ಬಂದಿರುವೆ, ನನ್ನ ಮೃದಂಗವನ್ನು ನುಡಿಸೋದನ್ನ ಕೇಳಿ ಅಂತ. ಆ ಕುರಿಮರಿ ಏನು ಮಾತಾಡಿಲ್ಲ ಅಂತ ತಲೆ ದೂಗಿಸ್ತಾ ಇದ್ದಂತೆ, ನುಡಿಸೋದನ್ನ ನಿಲ್ಲಿಸಿ ಕೇಳಿದಂತೆ. ದೊಡ್ಡ ದೊಡ್ಡ ಕುರಿಮರಿಗಳೆಲ್ಲ ಅಲ್ಲೇ ಮೇಯ್ತಾ ಇವೆ, ಆದ್ರ ಮರಿಗಳೆಲ್ಲ ಅಲ್ಲೇ ಮೇಯ್ತಾ ಇದೆ, ನೀನೊಂದು ಕುರಿಮರಿ ಮಾತ್ರ ಬಂದು ಯಾಕೆ ನಿಂತಿರುವೆ ಅಂತ. ಆಗ ಕುರಿಮರಿ ನೋವಿನಿಂದ ಹೇಳ್ತಂತೆ, ಖುಷಿಯಾಗಿ ನೋವಿನಿಂದ ತುಂಬಿ ಹೇಳ್ತಂತೆ, ನೀನು ನುಡಿಸ್ತಾ ಇದೆಯಲ್ಲ ಮೃದಂಗ, ಆ ಮೃದಂಗದ ಮೈಮೇಲಿನ ಚರ್ಮ ನನ್ನ ತಾಯಿಯ ಸತ್ತ ತಾಯಿ ಮೈಮೇಲಿನ ಚರ್ಮದಿಂದ ಮಾಡಿದ್ದು. ನೀನು ಪ್ರತಿ ಬಾರಿ ಮೃದಂಗ ನುಡಿಸಿದಾಗ ನನ್ನ ತಾಯಿ ಕರೆದಂಗಾಗತ್ತೆ, ಅದಕ್ಕೋಸ್ಕರ ಬಂದು ಇಲ್ಲಿ ನಿಂತಿರುವೆ ಅಂತ ಹೇಳುತ್ತಂತೆ. ಅದು ಒಂದು ಕರುವಿನ ಕೂಗು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅವಳು ನಮ್ಮ ದೇಶದ ತಾಯಿ ಆಗಿರ್ಬೋದು, ಫ್ರಾನ್ಸ್ ದೇಶದ ತಾಯಿ ಆಗಿರ್ಬೋದು, ಅಮೆರಿಕಾ ದೇಶದ ತಾಯಿ ಆಗಿರ್ಬೋದು, ಒಬ್ಬ ಮುಸ್ಲಿಂ ತಾಯಿ ಆಗಿರ್ಬೋದು, ಒಬ್ಬ ಹಿಂದೂ ತಾಯಿ ಆಗಿರ್ಬೋದು, ಒಬ್ಬ ಪಾರ್ಸಿ ತಾಯಿ ಆಗಿರ್ಬೋದು, ತಾಯಿ ತಾಯಿನೇ, ಶಿ ನೆವರ್ ಚೇಂಜಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿಗೆ ರೆಸ್ಪೆಕ್ಟ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ವಿ ಶುಡ್ ನಾಟ್ ಡೂ ದಟ್. ನಮ್ಮ ಕಲ್ಚರ್ನ ನಾವು ಇಟ್ಕೋಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಓದೋದಿಕ್ಕೆ ಬಂದ್ರೆ, ಓದೋದಿಕ್ಕೆ ಬಂದ್ರೆ ಹೇಳ್ತೇನೆ, ನಿಮ್ಗೆ ಏನ್ ಆಸೆ ಇದೆ? ನಾನು ಇಂಜಿನಿಯರಿಂಗ್ ಮಾಡ್ಲಿಲ್ಲ, ಜೀವನದಲ್ಲಿ ಆಸೆ ಇತ್ತು ಮಾಡ್ಲಿಲ್ಲ. ನಾನು ಓದಿದ್ದು BSc ಕೆಮಿಸ್ಟ್ರಿ ಬಾಟ್ನಿ ಝುವಾಲಜಿ. ನಮ್ಮೂರಲ್ಲೇ ಓದ್ದೆ, ಅಲ್ಲಿಂದ ಮಾದೇಗೌಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಪಿ ಯು ಮಾಡಿದೆ, ನಂತರ ಇಲ್ಲಿ ಮೇಡಮ್ JSS ಹೋದೆ. ಮೊದಲನೇ ವರ್ಷ ಓದ್ದೆ, ಎರಡನೇ ವರ್ಷಕ್ಕೆ ಬಂದೆ. ಈಗಿನ ಕಾಲದಲ್ಲಿ ಇಂಜಿನಿಯರಿಂಗ್ ನ 4 ವರ್ಷ ಓದಿದ್ರು ಕೆಲಸ ಸಿಗೋದೇ ಕಮ್ಮಿ. ನಾನು BSc ಎರಡನೇ ವರ್ಷ ಓದ್ತಾ ಇದ್ದೆ. ಅಂತ ಟೈಮಲ್ಲಿ ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ಕಂಟ್ರಿನ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಗೆದ್ದು ಬಂದಿದ್ದೆ. ಆಗ ನನಗೆ ಫ್ರಾನ್ಸಿಂದ ಆಫರ್ ಬಂತು. ನಮ್ಮ ಮನೆಯಲ್ಲಿ ತಿಂಗಳ ಆದಾಯ 2,000 ಇಲ್ಲ. ನಮ್ಮ ಮನೆಯಲ್ಲಿ ತಿಂಗಳಿಗೆ 2,000 ದುಡಿಯುವಂತೂ ಆದಾಯನೂ ಇಲ್ಲ. ನನಗೆ ಮೇಲ್ ಹಾಕಿ ಒಂದು ಫೋನ್ ಬಂತು, ನಿಮಗೆ ತಿಂಗಳಿಗೆ ಒಂದು ತಿಂಗಳ ಸಂಬಳ 30 ಲಕ್ಷ, ಒಂದು ತಿಂಗಳ ಸಂಬಳ 30 ಲಕ್ಷ, ಒಂದು ಕಾರು 2.5 ಕೋಟಿ, ಒಂದು 5 ಬೆಡ್ರೂಮ್ ಮನೆ, ನಿನ್ನ ನೋಡ್ಕೊಳ್ಳಿಕ್ಕೆ ಒಬ್ಬರು PA ಎಲ್ಲ ಕೊಡ್ತೀವಿ, ಬನ್ನಿ ನಮ್ಮ ದೇಶಕ್ಕೆ ಅಂತ. ನಾನು ಹೋದೆ, ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಅನುಭವ ಪಡ್ಕೊಂಡು ಅಲ್ಲಿ ಉಳ್ಕೊಳ್ಳಿಲ್ಲ, ನಮ್ಮ ದೇಶಕ್ಕೆ ನಾನು ವಾಪಸ್ ಬಂದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಂದ ಊಟ ತಿಂದಿದ್ದೀನಿ, ಇಲ್ಲಿಂದ ವಿದ್ಯೆ ಪಡ್ಕೊಂಡಿದ್ದೀನಿ, ಇಲ್ಲಿಂದ ಏನೇನೋ ಪಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ವಿ ಶುಡ್ ಡೂ ಸಮಥಿಂಗ್ ಫಾರ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಬಡತನ ಇದೆ, ನಮ್ಮ ದೇಶದಲ್ಲಿ ಏನೇನೋ ಸಮಸ್ಯೆಗಳಿವೆ, ನಮ್ಮ ದೇಶದಲ್ಲಿ ಈಗ ಇವತ್ತು ಊಟ ಮಾಡಿದ್ರೆ ನಾಳೆಗೇನು ಅಂತ ಚಿಂತೆ ಇದೆ, ಆಮೇಲೆ ಮಕ್ಳಿಗೆ ಯಾವಾಗ ಫೀಸ್ ಕಟ್ಟೋಣ ಅಂತ ಒಂದು ಚಿಂತೆ ಇದೆ, ಒಂದು ಸಾಲ ತಂದಿರೋದು ವಾಪಸ್ ಕೊಡೋಣ ಅಂತ ಯಾವಾಗ ಚಿಂತೆ ಇದೆ, ಇಷ್ಟೆಲ್ಲ ಚಿಂತೆ ಇದೆ. ಆದ್ರೂ ನಮ್ಮ ದೇಶ ನಮ್ಮ ದೇಶನೇ, ಬದಲಾಗಲ್ಲ ಅದು. ನಮ್ಮ ದೇಶದಲ್ಲಿರುವಂತ ವೆರೈಟಿ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲೂ ಇಲ್ಲ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಏನ್ ಮಾಡ್ಬೇಕು ಜೀವನ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ.
ನಾನು ಹೇಳ್ತೀನಿ ಮೊಬೈಲ್ ಯೂಸ್ ಮಾಡಿ ಅಂತ. ಏನಂತೀನಿ ಮೊಬೈಲ್ ಯೂಸ್ ಮಾಡಬೇಕು. ಏನಕ್ಕೆ ಯೂಸ್ ಮಾಡ್ಬೇಕು? ಆ ಸೋಷಿಯಲ್ ಮೀಡಿಯಾದ ನೋ. ಆ ಮೊಬೈಲ್ನ ನಾನು ಹೆಂಗೆ ಕಲಿತೆ ಅಂದರೆ ಆನ್ಲೈನ್ ಹೋಗಿ ಅಲ್ಲಿರೋ ಸೈಬರ್ ಕೆಫೆಲಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೆ ಡ್ರೋನ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ. ಅದೇ ರೀತಿ ನಿಮ್ಮ ಈಗ ಜೀವನದಲ್ಲಿ ಕೆಲವರಿಗೆ ಅವಕಾಶವೇ ಸಿಗಲ್ಲ. ನಿಮ್ಮ ಕೈಲಿರೋ ಮೊಬೈಲೇ ನಿಮ್ಗೆ ಅವಕಾಶ. ಏನು ಕೈಲಿರೋ ಮೊಬೈಲ್? ಆ ಮೊಬೈಲ್ನ ಫೋಟೋ ತೆಗೋಕೆ ಯೂಸ್ ಮಾಡ್ತೀರಾ, ಟಿಕ್ಟಾಕ್ ಮಾಡೋಕೆ ಯೂಸ್ ಮಾಡ್ತೀರಾ, ಸೋಷಿಯಲ್ ಫೇಸ್ಬುಕ್ ಮಾಡೋಕೆ ಯೂಸ್ ಮಾಡ್ತೀರಾ, ಅಥವಾ ಇನ್ಸ್ಟಾಗ್ರಾಮಿಗೆ ಯೂಸ್ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಮಾಡಿ. ಆದರೆ ಅರ್ಧ ಗಂಟೆ ಮಾಡಿ, ಜಾಸ್ತಿ ಮಾಡಬೇಡಿ. ಅರ್ಧ ಜೀವನದಲ್ಲಿ ಖುಷಿ ಅನ್ನೋದು ಬೇಕು. ಅದನ್ನು ಬಿಟ್ಟು ಆ ಮೊಬೈಲಲ್ಲಿ ಕೂತ್ಕೊಂಡು ಏನು ಮಾಡಬೇಕು, ನನ್ನ ಓದ್ತಿರೋದ್ರಲ್ಲಿ ನನ್ನ ಡೌಟ್ ಇದೆ, ಆ ಡೌಟ್ನ ನೀವು ಮೊಬೈಲಿಂದ ತಿಳ್ಕೊಬೋದು. ನೀವು ಯಾರನ್ನಾದ್ರೂ ಕನೆಕ್ಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಮೇಲ್ ಮಾಡ್ಬೋದು, ಅವ್ರನ್ನ ಆನ್ಲೈನಲ್ಲಿ ಸರ್ಚ್ ಮಾಡಿ. ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮಾಡ್ಬೋದು. ಆ ರೀತಿ ಬಳಸ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಗುರುಗಳು ಯಾರೂ ಬೇಕಾಗಿಲ್ಲ. ಗುರುಗಳು ಬೇಕು ಜೀವನದಲ್ಲಿ, ನಮಗೆ ನಾವೇ ಗುರು ಆಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳ್ತೀನಿ, ನನಗೆ ಜೀವನದಲ್ಲಿ ಯಾರೂ ಸಹಾಯ ಮಾಡಲಿಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ಳಿ, ಜೀವನದಲ್ಲಿ ನಿಮ್ಗೆ ಯಾರೂ ಮಾಡಲ್ಲ, ಯಾರೂ ಸಹಾಯ ಮಾಡಲ್ಲ, ಯಾರೂ ಮೇಲೆತ್ತಲ್ಲ. ಏನೋ ನಿಮ್ಮ ಎತ್ತಂತ ಅಪ್ಪ ಅಮ್ಮ ನಿಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಚೆನ್ನಾಗಿ ಓದಿಸ್ಬೋದು, ಒಂದಷ್ಟು ಊಟ ಹಾಕ್ಬೋದು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ದೇವೊಂಡು, ಅದಕ್ಕಿಂತ ಅವ್ರ ಕೈ ಮೀರಿದ ಇನ್ನೇನು ಮಾಡೋಕ್ಕಾಗುತ್ತೆ, ಕೆಲಸ ಕೊಡ್ಸೋಕ್ಕಾಗತ್ತಾ? ಅದು ನಿಮ್ಮ ಕೈಲಿದೆ. ನೀವು ಕೆಲಸ ತಗೊಳ್ಳುವಂಥ ಕೆಲಸ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಕೇಳಿದ್ರೆ, ನೀವು ಓದ್ತಾ ಇರಬೇಕಾದ್ರೆ, ಮತ್ತೊಂದು ಮಾಡಬೇಕಾಗುತ್ತೆ, ಉತ್ತಮವಾದ ಒಂದು ಮೌಲ್ಯ, ಉತ್ತಮವಾದ ಒಂದು ಇನ್ನು ವಿದ್ಯೆ ಯಾವುದು ಬೇಕು, ಎಲ್ಲನೂ ಕಲಿಬೇಕಾಗಿಲ್ಲ. ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗಬೇಕು. ನೀವು ಒಂದು ಸಬ್ಜೆಕ್ಟನ್ನು ಚೆನ್ನಾಗಿ ಓದಬೇಕು, ಬೆಳೀತಾ ಬೆಳೀತಾ ಎಲ್ಲನೂ ತಿಳ್ಕೋಬೇಕು. ಬೆಳೀತಾ ಬೆಳೀತಾ ಒಂದು ವಿಷಯನ ಇಟ್ಕೊಂಡು ಓದಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ನಮ್ಮ ವಿಜ್ಞಾನದ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿವೆ, ಬಳಸ್ಕೋಬೇಕು ಅದನ್ನು. ಒಳ್ಳೆ ಮಂಚಗಳು, ಒಳ್ಳೊಳ್ಳೆ ಫರ್ನಿಚರ್ಸು ಎಲ್ಲ ತಗೋತೀರ ಹಣ ಇದ್ರೆ, ಎಲ್ಲನೂ ತಗೊಳ್ತೀರಾ. ಜೊತೆಗೆ ಒಳ್ಳೆ ಹಾಸಿಗೆನೂ ತಗೋತೀರ ಹಣ ಇದ್ರೆ. ಯಾರಾದ್ರೂ ನಿದ್ರೆ ಕೊಂಡ್ಕೋತೀರಾ ಹಣ ಇದ್ರೆ? ನಿದ್ರೆ ಕೊಂಡ್ಕೊಳ್ಳೋರು ಯಾರಾದ್ರೂ ಇದ್ರ ಹಣ ಇದ್ದವರು ಅಂತವ್ರು ಇದ್ರೆ ಬನ್ನಿ ನನ್ ಮುಂದೆ, ಖಂಡಿತ ಐ ವಿಲ್ ಬೌ ಅಂಡ್ ರೆಸ್ಪೆಕ್ಟ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ ಕೆಲವೇ ಕೆಲವು ವಸ್ತುಗಳಿವೆ, ನೀವು ಏನ್ ಕೊಟ್ಟರು ಕೊಂಡ್ಕೊಳಕಾಗಲ್ಲ. ಅದರಲ್ಲಿ ತಾಯಿ ಪ್ರೀತಿನೂ ಒಂದು, ನೆಮ್ಮದಿನೂ ಒಂದು, ಅದೇ ರೀತಿ ವಿದ್ಯೆನೂ ಒಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಎಷ್ಟೆಷ್ಟೋ ಕಟ್ಟಿ ಎಲ್ಲೆಲ್ಲೋ ಸೇರಿಸ್ಬೋದು. ನಾನು ಅಮೆರಿಕಾದಲ್ಲಿ ಓದಿಲ್ಲ, ಎಲ್ಲೂ ಓದಿಲ್ಲ, ನಮ್ಮ ಮಂಡ್ಯದಲ್ಲಿ ಓದ್ದೆ. ಇಲ್ಲೇ ಇದೇ ಪರಿಸ್ಥಿತಿ ಇದೆ ನಮ್ಮಲ್ಲೂ ಕೂಡ. ನನಗೆ ಏನಿತ್ತು ಅಂದ್ರೆ, ಅದೇ ಹಳ್ಳಿಲಿ ನನಗೆ ಸಾಯಕ್ ಇಷ್ಟ ಇರಲಿಲ್ಲ, ಅದೇ ಹಳ್ಳಿಲಿ ಹುಟ್ಟಂತ ಹಳ್ಳಿಲಿ ಸಾಯಕ್ ಇಷ್ಟ ಇರಲಿಲ್ಲ. ನಿಮ್ಮ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸ್ತಾರೆ, ಅಥವಾ ನಡ್ಕೊಂಡು ಹೋಗಿ ಶಾಲೆಗೆ ಸೇರಿಸ್ತಾರೆ, ಮತ್ತೊಂದು ಮಾಡ್ಕೊಂಡು ಹೋಗಿ ಶಾಲೆಗೆ ಸೇರಿಸ್ತಾರೆ. ಅದೇ ತಂದೆಯ ನೀವು ಒಂದು ಕಾರಲ್ಲಿ ಕರ್ಕೊಂಡ್ರೆ ನಿಮ್ಮ ತಂದೆ ಖುಷಿ ಆಗುತ್ತಾ ಇಲ್ವಾ? ಹೇಳಿ, ನಿಜ ಹೇಳಿ, ಖುಷಿ ಆಗುತ್ತಾ ಇಲ್ವಾ? ಇದನ್ನ ಮೂರು ದಿನ ಕೇಳ್ಬಿಟ್ಟು ಮೂರು ದಿನ ಆದ್ಮೇಲೆ ಮರ್ತು ಬಿಡಿ ಅಲ್ಲ, ಮಾಡ್ತೀರಾ? ಅದನ್ನ ಜೀವನದಲ್ಲಿ ನೀವು ಮುಂದೆ ಬರಬೇಕು ಅಂದ್ರೆ ಬೇರೆಯವ್ರ ಮಾತು ಕೇಳಿ ಇನ್ಸ್ಪೈರ್ ಆದ್ರೆ, ಮತ್ತೊಂದು ಕೇಳಿ ಇನ್ಸ್ಪೈರ್ ಆದ್ರೆ, ಅದಲ್ಲ ನಮ್ಮಲ್ಲೇ ಯಾಕೆ ಬರಲ್ಲ, ನಮ್ಮಲ್ಲೇ ಯಾಕೆ ಬರಲ್ಲ? ನಮಗೆ ನಾವೇ ಇನ್ಸ್ಪಿರೇಷನ್, ನಮಗೆ ನಾವೇ ಚಾಲೆಂಜ್ ಆಗಿ ತಗೋಬೇಕು. ಮಲಗಿದ್ರೆ ನಿಮ್ಮನ್ನ ನೀವೇ ಚಾಲೆಂಜ್ ಆಗಿ ತಗೋಬೇಕು. ಅಯ್ಯೋ ನಾನು ಮಲಗಿದ್ದೀನಿ, ನಾನು ಎದುರಬೇಕು ಅಂತ ಅನ್ನಿಸ್ಬೇಕು. ನಿಮಗೆ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಎನಿಮಿ ಯಾರು ಅಲ್ಲ, ನೀವೇ ನಿಮಗೆ ಎನಿಮಿ ತರ ಬದುಕಬೇಕು. ನೀವು ಮಲಗಿದ್ರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ, ಕಾಲಹರಣ ಮಾಡ್ತಾ ಇದ್ರೆ, ನಾನು ಕಾಲಹರಣ ಮಾಡ್ತಾ ಇದ್ದೀನಿ, ನಾನು ಟೈಮ್ ವೇಸ್ಟ್ ಮಾಡ್ಬಿಟ್ಟು, ಇಟ್ ಇಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವರ್ಕಿಂಗ್ ಫಾರ್ ಹೆಲ್ತ್ ಕೇರ್ ಸಿಸ್ಟಮ್ ನ ಬೆಟರ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆ ರೆಡ್ ಕ್ರಾಸ್ ಜೊತೆ ಆಫ್ರಿಕಾದಲ್ಲಿ ನಾವು ಡ್ರೋನ್ ಟೆಸ್ಟ್ ಮಾಡ್ತಾ ಇದ್ವಿ. ಏನ ಡ್ರೋನ್ ಟೆಸ್ಟ್ ಮಾಡ್ತಾ ಇದ್ವಿ. ಈಗ ಎಕ್ಸಾಂಪಲ್ ರಸ್ತೆ ಮೇಲೆ ಏನಾದ್ರು ತಗೊಂಡು ಹೋದ್ರೆ ಸುತ್ಕೊಂಡು ಹೋಗ್ಬೇಕು, ಹೋಗ್ಬೇಕು, ಬಳಸ್ಕೊಂಡು ಬರ್ಬೇಕು. ಅದೇ ಡ್ರೋನ್ ಅಲ್ಲಿ ತಗೊಂಡು ಹೋದ್ರೆ ಏನು ಆಟ ಇರಲ್ಲ, ಅದಕ್ಕೆ ನೀವು ಫ್ಲೈ ಮಾಡಿ ನೇರವಾಗಿ ಒಂದು ರೂಟ್ ಲೈನ್. ಅದೇ ರೀತಿ ಆಫ್ರಿಕಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಫ್ರಿಕಾದಲ್ಲಿ ಒಂದು ಹಾವು ಜಾತಿ ಬರುತ್ತೆ, ಆ ಹಾವು ಹೆಸರು ಬ್ಲ್ಯಾಕ್ ಮಾಬಾ ಅಂತ. ಏನಂತ? ಜಗತ್ತಿನ ಅತ್ಯಂತ ಕಾರ್ಪೂರ್ಣ ವಿಷಕಾರಿ ಹಾವು. ಆ ಹಾವು ಕಚ್ಚಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 20,000 ಜನ ಸಾಯ್ತಾರೆ. ಎಷ್ಟು ಜನ? 20,000 ಜನ ಸಾಯ್ತಾರೆ. ಆ ಹಾವಿಗೆ ಬೇಕಾಗಿರುವಂತ ಔಷಧಿನ ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಅಂದ್ರೆ ತುಂಬಾ ತಣ್ಣಗಿರುವ ವಾತಾವರಣದಲ್ಲಿ ಇಡಬೇಕು ಆ ಔಷಧಿನ. ಆ ಔಷಧಿನ ಹಳ್ಳಿಗಳೆಲ್ಲ ಇಡಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಸಿಟಿ ಮಾತ್ರದಲ್ಲಿ ರೆಡ್ ಕ್ರಾಸ್ ಜೊತೆಗೆ ಸೇರಿ ಡ್ರೋನ್ ಗೊತ್ತಾ, ಫೋಟೋಗ್ರಫಿ ಮಾತ್ರ ಮದುವೆಲೆಲ್ಲ ಹಾರ್ಕೊಂಡು ಬರ್ತಾ ಇರುತ್ತೆ. ಆ ಡ್ರೋನ್ ಅನ್ನ ನಾವು ಸ್ವಲ್ಪ ದೊಡ್ಡದು ಬರುತ್ತೆ, ಆ ಡ್ರೋನ್ಗೆ ಒಂದು ಬಾಕ್ಸ್ ಹಾಕಿ ನನ್ಗೆ ಫೋನ್ ಬಂತು ಒಂದು ಹುಡುಗಿಗೆ, ನ್ಯೂಂಬಾ ಅಂತ ಒಂದು ಹುಡುಗಿಗೆ. ಅವ್ರು ಬುಡಕಟ್ಟು ಜನಾಂಗದ ಮಕ್ಕಳು, ಆ ಫ್ಯಾಮಿಲಿನ ಬುಡಕಟ್ಟು ಜನಾಂಗ. ಎಂತ ಬುಡಕಟ್ಟು ಜನಾಂಗ? ಮೈ ಮೇಲೆ ಏನು ಹಾಕಲ್ಲ ಅವರು,
ಕೆಳಗೆ ಮಾತ್ರ ವಸ್ತ್ರ ಹಾಕ್ತಾರೆ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅಂತ ಬುಡಕಟ್ಟು ಜನಾಂಗದ ಮಕ್ಕಳು. ಆ ಹುಡುಗಿ ಹಾವು ಕಚ್ಚಿ 3 ನಿಮಿಷ ಆಗಿದ್ದು ಕಾಲ್ ಬಂತು, ಮೆಡಿಸಿನ್ ಬೇಕು, ಡ್ರೋನ್ ಅಲ್ಲಾಗ ಕಟ್ಬಿಡಿ, ಒಂದು ಮ್ಯಾಜಿಕ್ ಮಾಡ್ಬೇಡ, ಅದನ್ನ ಟೈಮ್ ಮಾಡ್ಬಿಟ್ಟು ಕಳಿಸ್ಬೇಡ ಅಂತ. ಅದು ಅಂತ ಟೈಮ್ ಅಲ್ಲಿ ಡ್ರೋನ್ಗೆ ಅಟ್ಯಾಚ್ ಮಾಡಿದ್ ನಮ್ ಭಯ ಆಯ್ತು ಹೋಗುತ್ತೋ ಇಲ್ವೋ ಅಂತ. ಗ್ಯಾಸ್ ಪ್ರಪಲ್ಯೂಷನ್ ಇಂಜಿನ್ ನ ಅದಕ್ಕೆ ಹಾಕಿದ್ವಿ, ಅಟ್ಯಾಚ್ ಮಾಡಿ ಸೆಂಡ್ ಮಾಡ ಅಂತ ರೆಡಿ ಮಾಡ್ಕೊಂಡ್ವಿ. ಹೋಗ್ತು ಆಫ್ರಿಕಾ ಒಂದು 25% ರೂಟ್ ಕವರ್ ಮಾಡ್ತು, 30% ರೂಟ್ ಕವರ್ ಮಾಡ್ತು. ಹೋಗ್ತಾ ಹೋಗ್ತಾ ಆ ರಸ್ತೆಲಿ ಹೋದ್ರೆ ಆ ಮೆಡಿಸಿನ್ ಸಪ್ಲೈ ಮಾಡಕ್ಕೆ 10 ಗಂಟೆ ಹಿಡಿತಾ ಇತ್ತು. ಕೇವಲ ಡ್ರೋನ್ ಅನ್ನ ಬಳಸಿ 9 ನಿಮಿಷದಲ್ಲಿ ಆ ಹುಡುಗಿಗೆ ಆ ಮೆಡಿಸಿನ್ ಹಾಕಿ ಆ ಹುಡುಗಿ ಪ್ರಾಣ ಉಳಿಸಿದ್ವಿ ನಾವು, ಆ ಹುಡುಗಿ ಪ್ರಾಣ ಉಳಿಸಿದ್ವಿ. ಅವತ್ತು ನನಗೆ ಎಂತ ಸಂತೋಷ ಆಯ್ತು ಅಂದ್ರೆ, ಒಂದು ಜೀವ ಉಳಿಸಿದೆ ಅಂತ ನನಗೊಂದು ಮನಸ್ಸಲ್ಲಿ ಖುಷಿಗಿಂತ, ಫ್ರಾನ್ಸ್ ಅಲ್ಲಿ ನನಗೆ 30 ಲಕ್ಷ ಸಂಬಳ ಕೊಟ್ಟು ಒಂದು ಕಾರ್ ಕೊಟ್ಟಾಗ್ಲೂ ಖುಷಿ ಸಿಗ್ಲಿಲ್ಲ ನನಗೆ. ಒಂದು ಜೀವನ ಉಳಿಸಿ ಅದನ್ನ ಕಣ್ಣಿಂದ ನೋಡ್ತಿರಲ್ಲ, ಅದು ಒಂದು ನನಗೆ ಆ ಫೀಲಿಂಗ್ ಯಾವತ್ತೂ ಬರಲಿಲ್ಲ, ನನಗೆ ಯಾವತ್ತೂ ಬರಲಿಲ್ಲ. ಆ ಹುಡುಗಿ ಬಸರಿ ಎಗ್ಸು ಸ್ವಾಮೀಜಿ ಹತ್ರ ಕೇಳಿದಂತೆ, ಸ್ವಾಮೀಜಿ ಸ್ವಾಮೀಜಿ ನನ್ನ ಮಗು ಆರೋಗ್ಯವಾಗಿದೆಯಾ ಅಂತ. ಸ್ವಾಮೀಜಿ ದಿವ್ಯ ದೃಷ್ಟಿಯಿಂದ ಹೇಳಿದ್ರಂತೆ, ನಿನ್ನ ಮಗು ಬಹಳ ಆರೋಗ್ಯವಾಗಿವೆ, ನಿನಗೆ ಅವಳಿ ಜೋಳಿ ಮಕ್ಕಳು ಅಂತ ಹೇಳಿದ್ರಂತೆ. ಅವಳು ಬಹಳ ಸಂತೋಷ ಆಯ್ತಂತೆ. ಬಂದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋದಂತೆ ಕೇಳಿದ್ನಂತೆ, ಸ್ವಾಮೀಜಿ ನನಗೆ ಅವಳಿ ಜೋಳಿ ಮಕ್ಕಳ ಬಹಳ ಖುಷಿ ಆಗ್ತಾ ಇದೆ ನನಗೆ ಅಂತ ಅಂದ್ರಂತೆ. ಆಗ ಸ್ವಾಮೀಜಿ ಹೇಳಿದಂತೆ, ಅವಳಿ ಜೋಳಿ ಮಕ್ಕಳು ಮಾತ್ರ ಅಲ್ಲಮ್ಮ, ಅವಳಿ ಜೋಳಿ ಗಂಡು ಮಕ್ಕಳಮ್ಮ ನಿನಗೆ ಅಂತ ಅಂದ್ರಂತೆ. ಅವಳಿಗೆ ಇದ್ದಿದ್ದು ಖುಷಿ, ಏನು ಹಬ್ಬ ಮಾಡಾಕ್ಬಿಟ್ಟು ಒಬ್ಬಟ್ಟು ಮಾಡ್ಬಿಟ್ಟು ಮನೇಲಿ ಗಂಡನಿಗೆಲ್ಲ ಬಡಿಸಿ. ಆಮೇಲೆ ರಾತ್ರಿ ಬಂದಂತೆ ಮಲಗಿದಂತೆ, ಮತ್ತೆ ಕ್ಯೂರಿಯಾಸಿಟಿ ನಮ್ಮ ಜನಗಳಿಗೆ ಎಲ್ಲ ತಿಳ್ಕೊಬೇಕು, ಓದು ಸ್ವಾಮೀಜಿ ಹತ್ರ. ಸ್ವಾಮೀಜಿ ಸ್ವಾಮೀಜಿ 9 ತಿಂಗಳು ಆದ್ರೆ ಅಂತ ಬರ್ತಾ ಇದೆ, ಸ್ವಾಮೀಜಿ ಮಕ್ಕಳು ಬೆಳೆದ ಮೇಲೆ ಏನಾಗ್ತಾರೆ ಹೇಳಿ ಸ್ವಾಮೀಜಿ ಅಂತ ಕೇಳಿದ್ಲಂತೆ. ಒಬ್ಬ ಚೀಫ್ ಮಿನಿಸ್ಟರ್ ಆಗ್ತಾನೆ, ಇನ್ನೊಬ್ಬ ಒಂದು ಪಿ ಆಗ್ತಾನೆ, ಹೋಗಮ್ಮ ಅಂತ ಹೇಳಿ ಕಳಿಸಿದ್ರಂತೆ. ಅವಳು ಖುಷಿ, ಅವಳಿಗೆ 9 ತಿಂಗಳು ತುಂಬಿತು, ಡಿಲಿವರಿ ಟೈಮ್ ಬಂತು, 2 ಮಕ್ಕಳು ಆಚೆ ಬರ್ತಾ ಇಲ್ಲ, 2 ಸಿಗಾಕೋಬಿಟ್ಟಿವೆ. ಆಗ ಕೇಳಿದ್ರಂತೆ ಸ್ವಾಮೀಜಿ ಬಂದ್ರಂತೆ, ದಿವ್ಯ ದೃಷ್ಟಿಯಿಂದ ನೋಡಿದ್ರಂತೆ. ಆಗ ಹೇಳಿದ್ರಂತೆ ಸ್ವಾಮೀಜಿ, ಇಲ್ಲಮ್ಮ ಮೊದಲು ಹುಟ್ಟಿರೋ ಮಗು ಚೀಫ್ ಮಿನಿಸ್ಟರ್ ಆಗುತ್ತೆ ಅಂತ 2ನೇ ಮಗು ಹೊಟ್ಟೆಯಿಂದಾನೆ ಕಾಲು ಎಳೆದು ಎಳಿತಾ ಇದೆ, ನಾನು ಮುಂದೆ ಬರ್ತೀನಿ, ನಾನು ಮುಂದೆ ಬರ್ತೀನಿ, ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ, ನಾನು ನೀನು ನನ್ನ ಪಿ ಎ ಆಗುವಂತ, ಅದಕ್ಕೋಸ್ಕರ 2 ಮಗುನು ಬರ್ತಾ ಇಲ್ಲ ಅಮ್ಮ ಅಂತ ಹೇಳಿದ್ರಂತೆ. ಇದು ನಮ್ಮ ದೇಶದಲ್ಲಿರುವಂತ ಪರಿಸ್ಥಿತಿ, ಒಬ್ಬರ ಕಾಲು ಎಳೆದು ಒಬ್ಬರನ್ನ ಬಿಡಿಸ್ತೀರ, ಒಬ್ಬರನ್ನ ಕಾಲು ಎಳೆದು ಒಬ್ಬರು ಬಿಡಿಸ್ತೀರ, ನಾನು ಮುಂದೆ ಹೋಗ್ಬೇಕು, ನೀವು ಮುಂದೆ ಬರಲ್ಲ, ಟೈಮ್ ವೇಸ್ಟ್, ಅವ್ರ ಕಾಲು ಎಳೆದನ್ನೇ ನಿಮ್ ಟೈಮ್ ವೇಸ್ಟ್ ಆಗುತ್ತಾ. ಮೈಸೂರು ಹೋದಾಗ ನನಗೆ ಉಳ್ಕೊಳ್ಳಿಕ್ ಜಾಗ ಇರಲಿಲ್ಲ, ನನಗೆ ಉಳ್ಕೊಳ್ಳಿಕ್ ಜಾಗನೇ ಇರಲಿಲ್ಲ ಮೈಸೂರಲ್ಲಿ. ಆಗ 800 ರೂಪಾಯಿ ಕಟ್ಟಿ ಒಂದು ರೂಮ್ ಬಾಡಿಗೆ ತಗೊಂಡೆ. ಅಂತ ಸಂದರ್ಭದಲ್ಲಿ ರೂಮ್ ಬಾಡಿಗೆ ಕಟ್ಟಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, ಕಟ್ಟಕ್ ರೂಮ್ ಬಾಡಿಗೆನೇ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ಎಲ್ಲೋ ಏನ್ ಮಾಡ್ಲಿ, ನಮ್ ತಂದೆ ಕೊಡಕ್ಕೂ ಅವ್ರಿಗೆ ಶಕ್ತಿ ಇಲ್ಲ, ನಾನು ಓದ್ತೀನಿ ಏನಾದ್ರೂ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ನನಗೆ ಜೀವನದಲ್ಲಿ ನನ್ನ ಸುತ್ತಮುತ್ತ ಇರೋರು, ನನ್ನ ಸಂಬಂಧಿಕರಾಗ್ಲಿ, ನನ್ನ ಫ್ರೆಂಡ್ಸ್ ಆಗ್ಲಿ, ಮುಕ್ಕಾಲ್ ಭಾಗ ಇವನು ಓದಲ್ಲ, ಇವನು ತಡ್ಡ, ಜೀವನದಲ್ಲಿ ಏನೂ ಮಾಡಲ್ಲ ಇವನು, ಇವನು ಕೆಲಸನೇ ಅದೇನೋ ಡ್ರೋನ್ ಮಾಡ್ತಾನೆ ಅಂತ ಏನೋ ರಿಪೇರಿ ಮಾಡ್ಕೊಂಡು ನಿಂತಿರ್ತಾನೆ, ಇವನ್ ಜೀವನನೇ ಎಷ್ಟು ಹಾಳಾಗೋಗ್ತಾನೆ ಅಂತ ಹೇಳಿದ್ರು. ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನಾನು ಎಲ್ರಿಗೂ ಹೇಳ್ತೇನೆ, ನಮ್ಮ ಜೀವನದಲ್ಲಿ ನಮ್ಗೆ ಅವಮಾನ ಮಾಡಲಿ, ಅವ್ರು ನಮ್ಮನ್ನ ಹೊಗಳಲಿ. ಆ ಥರ ಅಂದಮೇಲೆ ನಾನು ಮೈಸೂರಿಗೆ ಬಂದಾಗ ಬಾಡಿಗೆ ಕಟ್ಟಿ 3 ತಿಂಗಳಾಗ ನಾನು ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಮ್ಮ ಕೊಟ್ಟಿದ್ದೊಂದು ಚಾಪೆ ತಿಂಬು ಎತ್ಕೊಂಡು ಬೀದಿಗೆ ಬಂದೆ. ಮೈಸೂರು ರಸ್ತೆಗಳಂತಿರುತ್ತೆ, ರೈಲ್ವೆ ಸ್ಟೇಷನ್ಗೆ ಹೋದೆ, ಬಸ್ ಸ್ಟಾಪಲ್ಲಿ ಒಂದಿವಸ ದಿನ ಕಳೆದೆ. ನನಗೆ ಕಾಲೇಜ್ ಹೋಗಿ ನಾನು ರೆಡಿ ಆಗ್ಬೇಕು, ಇಲ್ಲ ಆಗಲಿ ನಾನು ಚಾಲೆಂಜ್ ತೊಗೊಂಡು ಬಂದಿದ್ದೀನಿ ಆದರೂ ಮಾಡ್ತೀನಿ ಅಂತ. ಅಲ್ಲೇ ಮೈಸೂರಲ್ಲಿ ಟಾಯ್ಲೆಟಲ್ಲಿ ರೆಡಿಯಾಗಿ, ಟಾಯ್ಲೆಟಲ್ಲಿ ಮುಖ ತೊಳೆದು ಎಲ್ಲ ರೆಡಿಯಾಗಿ, ಟಾಯ್ಲೆಟಿಂದ ಅಲ್ಲಿ ಬಟ್ಟೆ ಒಗೆದು ಟಾಯ್ಲೆಟಲ್ಲೇ ಬಟ್ಟೆ ಹಾಕೊಂಡು ಕಾಲೇಜ್ ಹೋಗಿ ಬರ್ತಾ ಇದ್ದೆ. ಯಾರಿಗೆ ಆದರೂ ಹೇಳ್ತೇನೆ, ಯಾರಿಗೂ ಆ ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳ್ತೇನೆ ಜೀವನದಲ್ಲಿ. ಇಫ್ ಸಂಬಡಿ ಇಸ್ ದೇರ್ ಮೇಲೆ ಯಾರಾದರೂ ಒಬ್ಬರಿದ್ರೆ ಯಾರಿಗೂ ಅವ್ರ ಪರಿಸ್ಥಿತಿ ಕೊಡೋದು ಬೇಡ ದೇವರು, ಯಾರಿಗೂ ಬೇಡ. ನಾನು ಕೇಳ್ಕೊಡೋದಿಷ್ಟೇ, ಯಾರಾದರೂ ಒಬ್ಬ ವ್ಯಕ್ತಿ ಏನೂ ಮಾಡದೇ ಇದ್ರು ಅವ್ನಿಗೆ 2 ಹೊತ್ತು ಊಟ ಮಲ್ಕೊಳ್ಳಿಕ್ಕೆ ಒಂದು ಸ್ಥಳ ಕೊಟ್ಬಿಡಲಿ ಆ ದೇವರಿದ್ರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಬೇಕಾಗಿರು, ಅದಲ್ಲ ಆಗಿರ್ಬೋದು, ಒಬ್ಬ ಶಿವ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವರು ಒಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಸಂದರ್ಭದಲ್ಲಿ ನಾನು ಹೋಗ್ಬೇಕಾದ್ರೆ ನಾನು ದುಡಿಬೇಕು ಜೀವನದಲ್ಲಿ, ಟ್ಯೂಷನ್ ಮಾಡಬೇಕು. ನನಗೆ ದಿನಕ್ಕೆ 16 ಕಿಲೋಮೀಟರ್ ನಡ್ಕೊಂಡು ನಾನು ಟ್ಯೂಷನ್ ಮಾಡ್ತಾ ಇದ್ದೆ ಮೈಸೂರು. ಇವತ್ತು ಮಾಡೋದ್ರೆ ನನ್ನ ಕೈಲಿ ಆಗಲ್ಲ. ಆ ಟೈಮಲ್ಲಿ ನಾನು 16 ಕಿಲೋಮೀಟರ್ ಈ ಕಡೆಯಿಂದ 8 ಕಿಲೋಮೀಟರ್ ಆ ಕಡೆಯಿಂದ 8 ಕಿಲೋಮೀಟರ್, 20 ರೂಪಾಯಿ ದುಡಿತಾ ಇದ್ದೆ ನಡ್ಕೊಂಡು ಹೋಗಿ. ನನಗೇನೂ ಗೊತ್ತಾಗ್ತಿರಲಿಲ್ಲ ಟೈಮಲ್ಲಿ, ಕಾಲಿಗೆ ಚಪ್ಪಲಿ ಇರಲಿಲ್ಲ ನನಗೆ ನಡ್ಕೊಂಡು ಹೋಗಿ. ಹೋಗಿ ಟ್ಯೂಷನ್ ಮಾಡಿ, ಜೊತೆಗೆ ಆ ಟ್ಯೂಷನ್ ಮಾಡೋ ಮನೆಯವ್ರು ಹೆಂಗಿದ್ರು ಅಂದ್ರೆ ಸ್ವಲ್ಪ ಶ್ರೀಮಂತರು, ಸ್ವಲ್ಪ ನಾನು ಇದರಿಂದ ಹೇಳ್ತಾ ಇಲ್ಲ, ಸ್ವಲ್ಪ ಹಣ ಇರೋರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಅಂತ ಟೈಮಲ್ಲಿ ನಾನು ಅವ್ರ ಮನೇಲಿ ಕಾಲು ತೊಳೆಯೋಕ್ಕೂ ನನಗೆ ಅವಕಾಶ ಕೊಡ್ತಿರಲಿಲ್ಲ, ಕಾಲು ಗಲೀಜು ಮಾಡಬಾರ್ದಾಗಿ.
ನೀರ್ ಬಾಟಲ್ ಕೈಲೇ ಇಟ್ಕೊಂಡೋಗಿ ಕಾಲು ತೊಳ್ಕೊಂಡು ಆ ನೀರ್ ಬಾಟಲ್ ಸೈಡ್ಗೆ ಇಟ್ಟು ನಾನು ಪಠ ಮಾಡಿ ಮತ್ತೆ ಆ ನೀರ್ ಬಾಟಲ್ ಎತ್ಕೊಂಡು ಬರ್ತಾ ಇದ್ದೆ. ಡೈಲಿ ಇದೇ ಕೆಲಸ, ನೀರ್ ಬಾಟ್ಲು ಎಕ್ಲ ಮೇಲೆ ಎತ್ಕೊಂಡು ಹೋಗೋದು, ಕಾಲು ತೊಳೆಯೋದು, ಹೋಗೋದು, ಬರೋದು. ಯಾಕೆಂದ್ರೆ ನಾನು ಮಧ್ಯರಾತ್ರಿ 2:30 ಇಳ್ತಾ ಇದ್ದೆ, 2:30 ಎದ್ದು 1 ಗಂಟೆ ಆಗೋದು ನಡ್ಕೊಂಡು, 1 ಗಂಟೆ 1 ಕಾಲು ಗಂಟೆ ನಡ್ಕೊಂಡು ಹೋಗಿ ಮತ್ತೆ ಬಂದು ಅದಾದ್ಮೇಲೆ ನಮ್ಮ ಕಾಲೇಜ್ ಸರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.